2018 ಕರ್ನಾಟಕ ಯುದ್ಧದಲ್ಲಿ ನಾನೇ ಬಾಸ್ ಅಂತ ಹೇಳಿ ಸಿದ್ದರಾಮಯ್ಯ ಮತ್ತೊಂದು ಕಡೆ ಬಿಜೆಪಿಯ ಯಡಿಯೂರಪ್ಪ ಜಿಗಿದಾಡ್ತಾ ಇದ್ರು. ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದೆ ಬೇರೆ, ಸರ್ವೆ ಸರ್ವೆ ನಮ್ದೊಂದು ಸರ್ವೆ ಅವ್ರದೊಂದು ಸರ್ವೆ ಆಂತರಿಕ ಸರ್ವೆ ಅಮಿತ್ ಶಾ ಸರ್ವೆ ರಾಹುಲ್ ಗಾಂಧಿ ಸರ್ವೆ ವೇಣುಗೋಪಾಲ್ ಸರ್ವೆ ಮಧುಸೂದನ್ ಮಿಸ್ತ್ರಿ ಸರ್ವೆ ಎಲ್ಲ ಸರ್ವೆಗಳ ಮಧ್ಯನೂ ಕೂಡ ಜನ ಆಡ್ಕೊಳ್ತಾ ಇದಾರೆ. ಇಲ್ಲಿ ಇಬ್ರು ಬಾಸ್, ಒಬ್ರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಬಿಜೆಪಿಯಲ್ಲಿ ಯಡಿಯೂರಪ್ಪ. ಅವ್ರು ಹೇಳಿದವರಿಗೆ ಟಿಕೆಟ್ ಆಗಿದೆ ಶೇಕಡ 70-75%. ಹಿರಿಯರು ಅಥವಾ ಮೂಲ ನಾಯಕರು ಬಿಜೆಪಿಯಲ್ಲಿ RSS ಅಥವಾ ಮೂಲ ನಾಯಕರು ಯಾವುದೂ ಲೆಕ್ಕ ಇಲ್ಲ, ಅವರವರಿಗೆ ಟಿಕೆಟ್ ಹಂಚಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ನಾನೇ ಬಾಸ್ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ, ಬಿಜೆಪಿಯಲ್ಲಿ ಯಡಿಯೂರಪ್ಪ ನಾನೇ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಅದೇ ಇವತ್ತಿನ ಚರ್ಚೆ, ನಾನೇ ಬಾಸ್ ನಂದೇ ಟೀಮ್. ಸೊ ಈಗ ಇಡೀ ನಮ್ಮ ಚುನಾವಣಾ ಅಖಾಡದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ JDS ಮೂರು ಕೂಡ ಈಗ ಅಖಾಡದಲ್ಲಿ ಧುಮುಕಿದ್ದಾರೆ. ಈಗ ಬಂದಿರತಕ್ಕಂಥ ಪಟ್ಟಿಯನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಸೀಟ್ಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಜಾತಿವಾರು ಒಂದ್ಸಲ ನೋಡ್ಕೊಂಬೋಣ. ಸೊ ಇದರಲ್ಲಿ 218 ಸೀಟ್ಗಳಲ್ಲಿ ಲಿಂಗಾಯತ್ರಿ 42 ಸೀಟ್ ಕೊಟ್ಟಿದೆ. ರೆಡ್ಡಿ ಲಿಂಗಾಯತ್ರು ಅದರಲ್ಲಿ 6 ಜನ ಇದ್ದಾರೆ. ಒಕ್ಕಲಿಗ ಮತ್ತು ರೆಡ್ಡಿ ಒಕ್ಕಲಿಗ ಸೇರಿದರೆ 39 ಸೀಟ್ಗಳನ್ನು ಈಗ ಅನೌನ್ಸ್ ಮಾಡಿದೆ. ಹಿಂದುಳಿದವರು ಒಟ್ಟು 52 ಸೀಟ್ಗಳನ್ನು ಪಡ್ಕೊಂಡಿದ್ದಾರೆ. ಆ 52ರಲ್ಲಿ ಕುರುಬರು 17 ಸೀಟ್ಗಳನ್ನು ಸಿಕ್ಕಿದೆ. ಮುಸ್ಲಿಮರು 15 ಸೀಟ್ಗಳನ್ನು ಕಾಂಗ್ರೆಸ್ ಕೊಟ್ಟಿದೆ. ಪರಿಶಿಷ್ಟ ಜಾತಿ SC 36 ಸೀಟ್ಗಳನ್ನು ಕೊಟ್ಟಿದ್ರೆ, ಪರಿಶಿಷ್ಟ ಪಂಗಡ ಅಂದರೆ SD 17 ಸೀಟ್ಗಳನ್ನು ಕೊಟ್ಟಿದೆ. ಹಾಗೆ ಬ್ರಾಹ್ಮಣ ಸಮುದಾಯಕ್ಕೆ 7, ಜೈನ್ 2. ಮುಂದಿನ ಹಂತದಲ್ಲಿ ನಾನು ಬಿಜೆಪಿಯ ಈ ಜಾತಿವಾರು ಲೆಕ್ಕಾಚಾರ ಕೊಟ್ಕೊಡ್ತೀನಿ. ಈಗಾಗಲೇ ಆ ಜಾತಿವಾರು ಲೆಕ್ಕಾಚಾರ ಕೂಡ ಪಕ್ಷದಲ್ಲಿ ಮಾಡ್ತಾ ಇದ್ರೆ ಯಾರ್ಯಾರಿಗೆ ಎಷ್ಟು ಕೊಟ್ಟಿದ್ರು ಅಂತದ್ದು ಇನ್ನೊಂದು ಮೂರನೇ ಪಟ್ಟಿ ಕೂಡ ಕೆಲವೇ ಕ್ಷಣಗಳಲ್ಲಿ ಕೂಡ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅದಾದ ನಂತರ ನಾನು ಅದ್ರ ಬಗ್ಗೆ ಕೂಡ ಕೊಡ್ತೀನಿ. ಸೊ ಇದು ಚರ್ಚೆ ಕರ್ನಾಟಕದ ಈ ಚುನಾವಣಾ ಕಾಲದಲ್ಲಿ ಬಾಸ್ ಅನ್ನುವಂಥ ಒಂದು ಶುರುವಾಗಿದೆ. ಸೊ ನಾನಿಲ್ಲದೆ ಇದ್ದರೆ ಪಕ್ಷ ಇಲ್ಲ, ಆ ರೀತಿ ಒಂದು ಮೆಸೇಜ್ ಈಗಾಗಲೇ ಪಾಸ್ ಆಗಿದೆ. ಎಲ್ಲ ಹೈಕಮಾಂಡ್ನ ತಲೆ ಏನು ಅದರ ಲೆಕ್ಕಾಚಾರ ಉಲ್ಟಾ ಪಲ್ಟ ಆಗಿರೋದ್ರಿಂದ ಸೊ ಈ ಚರ್ಚೆ ಮಾಡಿದ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಒಂದು ಕಾಲದಲ್ಲಿ ಅವರು ಬೆಂಗಳೂರು ರಾಜಕಾರಣದಲ್ಲಿ ರಾಮಲಿಂಗಾರೆಡ್ಡಿ, HM ರೇವಣ್ಣ ಮತ್ತು ಅಂಜನಾ ಮೂರ್ತಿ ತ್ರಿಮೂರ್ತಿ ಅಂತ ಕರೀತಿದ್ರು. ಸೊ ನಮ್ಮ ಜೊತೆಗೆ ನೆಲಮಂಗಲದಿಂದ ಆ ಟಿಕೆಟ್ ವಂಚಿತರು ಮತ್ತು ಹಿರಿಯ ನಾಯಕರಂತ ಅಂಜನಾ ಮೂರ್ತಿ ಇದ್ದಾರೆ, ನಿಮ್ಗೆ ಸ್ವಾಗತ. ಹಾಗೆಯೇ ಗುಲ್ಬರ್ಗದ ಈಗ ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಇದ್ರು, ಈಗ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ರೇವ ನಾಯಕ್ ಬೆಳಗಾವಿ ವರ್ಸಸ್ ಬಾಬುರಾಜ್ ಚರಣ ಫೈಟ್ ನಡೀತಿದೆ. ಬಾಬುರಾಜ್ ಚರಣ ನಿಮಗೂ ಸ್ವಾಗತ. ಹಾಗೆಯೇ JDSನ ಯುವ ನಾಯಕರು ವಕ್ತಾರಂತ ಗಂಗಾಧರ ಮೂರ್ತಿ ಜೊತೆ ನಿಮಗೆ ಸ್ವಾಗತ. ಹಾಗೆ ಆ ಸಾಗರದಲ್ಲಿ ಫೈಟ್ ಮಾಡಿ ಈಗ ಕೊನೆಗೆ ಅದೇನು ಒಂದು ರೀತಿ ಚಳ್ಳೆಯನ್ನು ತಿನ್ನಿಸಿಕೊಂಡು ಬಂದಂಥ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, ಬಂಡಾಯ ನಾಯಕರಂತ ಬೆಳಕು ನಿಮಗೆ ಸ್ವಾಗತ. ಸೊ ನಾನು ಆರಂಭದಲ್ಲಿ ಶುರು ಮಾಡ್ತೀನಿ ಅಂಜನಾ ಮೂರ್ತಿ ಅವರೇ, ಈಗ ನಾನೇ ಬಾಸ್ ನಂದೇ ಟೀಮ್ ಅನ್ನುವಂಥದ್ದು ಬಂದ್ಬಿಡ್ತಾ ನಿಮ್ಮ ಪಕ್ಷದಲ್ಲಿ ಅಂತ 66 ಆ ಥರ ಭಾವನೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರಿಗಿಲ್ಲ. ಅವ್ರು ಮಾಡಿದಂಥ ಸಾಧನೆ, ಅವರು ಕೊಟ್ಟಂಥ ತೃಪ್ತಿಕರವಾದ ಒಂದು ಜನ ಮುಟ್ಟ ಕೆಲಸ ಯಾರೂ ಮಾಡಿಲ್ಲ ಇದುವರೆಗೂ ಕರ್ನಾಟಕದಲ್ಲೇ. ದೇವರಾಜ್ ಅರಸು ಪಟ್ಟಿ ಬಗ್ಗೆ ಈ ಚುನಾವಣೆ ಲಿಸ್ಟ್ ಬಗ್ಗೆ ನೋಡಿ, ಇವಾಗ ಅವ್ರ ಲಿಸ್ಟ್ ನೋಡಿದ್ರೆ ಎಲ್ಲ ವರ್ಗದವರು ಎಲ್ಲ ಜನರಿಗೆ ಸಮನಾದ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ, ನ್ಯಾಯಬದ್ಧವಾಗಿ ಹಂಚಿದ್ದಾರೆ. ಯಾವ ಕಮ್ಯುನಿಟಿಗೆ, ಯಾವ ವರ್ಗಕ್ಕೆ, ಯಾವ ಸಮಿತಿಗೆ ಎಷ್ಟು ಕೊಡಬೇಕಂತ ಹಂಚಿದ್ದಾರೆ. ಎಲ್ಲರಿಗೂ ನ್ಯಾಯ ದೊರೆತು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅವ್ರಿಗೆ ಬೇಕಾದವರಿಗೆ ಸಿಕ್ಕಿಲ್ಲ, ಕೆಲವ್ರು ಸಿಕ್ಕಿದೆ ಕೆಲವ್ರಿಗಿಲ್ಲ. ನಾನು ಒಬ್ಬ ಸಿಗ್ತಾನೆ ಹೇಳ್ತಿಲ್ಲ, ಅದ್ರ ನಾನು ಒಬ್ಬ. ಈಗ ಈಗ ಒಂದು ಒಂದು ಪಟ್ಟಿ ನೋಡಿದ್ರೆ 218ರಲ್ಲಿ ಹೆಚ್ಚು ಕಮ್ಮಿ 130 ಸೀಟ್ಗಳು ಯಡಿಯೂರು ಸಿದ್ದರಾಮಯ್ಯನವ್ರಿಗೆ ಬೇಕಾದವ್ರಿಗೆ ಸಿಕ್ಕಿದೆ, ಅವರೇ ಕೊಡಿಸಿದ್ದಾರೆ ಅನ್ನೋದು. ಸೊ ಸೊ ಬಾಬುರಾಜ್ ಚೌಹಾಣ್ ನಿಮ್ಗೆ ಕೇಳ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ನೀವು ಅನೇಕ ಸಮೀಕ್ಷೆ ಹೇಳಿದ್ರಿ, ಈಗಲೂ ಕೂಡ ಲಿಸ್ಟಲ್ಲಿ ನೋಡ್ತಾ ಇದ್ರೆ KJP ಜೊತೆಗೆ ಹೋದಂಥವ್ರು, ಅವ್ರ ಕೈ ಜೊತೆ ಅವ್ರ ಕೈಗೆ ಕೈ ಸೇರಿಸಿದಂಥವ್ರು, ಅವ್ರ ಜೊತೆಗೆ ಧ್ವನಿ ಎದ್ದಂಥವ್ರಿಗೆ ಟಿಕೆಟ್ ಸಿಕ್ಕಿದೆ. ಇಲ್ಲೆಲ್ಲ RSS ಆ ನಾಯಕರು ಈ ನಾಯಕರು BJP ಹೈಕಮಾಂಡ್ ಯಾವ ಅಮಿತ್ ಶಾ ಅವರು ಕೂಡ ಬಂದು ಅನೇಕ ಬಾರಿ ಟಿಕೆಟ್ ನೋಡಿದ್ರು ಕೂಡ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಸೊ ಈಗಲೂ ಕೂಡ BJPಯಲ್ಲಿ ನಾನೇ ಬಾಸ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತದೆ ಯಡಿಯೂರಪ್ಪ. ನೋಡಿ ಈಗ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೀಟ್ ಮಾಡಿದ್ದಾರೆ, ಮತ್ತೇನಪ್ಪ ಅಂದ್ರೆ ಹೋಗಿದ್ದಾರೆ. ಪರ್ಸ್ನಲಾಗಿ ಭಾಳಷ್ಟು ಏನಪ್ಪ ಅಂದರೆ ಕಾಂಗ್ರೆಸ್ನವ್ರಿಗಿಂತಲೂ ನಮ್ಮ ನಾಯಕರಂತ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಭಾಳ ಏನಪ್ಪ ಟೂರ್ ಮಾಡಿದ್ದಾರೆ, ಆಳನ್ನು ನೋಡಿದ್ದಾರೆ, ಡೀಪ್ ಸರ್ವೆ ಮಾಡಿದ್ದಾರೆ. ಅಂದರೆ ಅಲ್ಲಿ ಯಾರು ಗೆಲ್ತಕ್ಕಂಥದ್ದು ಏನು ಅಂತ ಸರ್ವೆ ಮಾಡಿ ಒಂದು ಲಿಸ್ಟನ್ನು ರೆಡಿ ಮಾಡಿದ್ದಾರೆ. ನನಗನ್ಸೋ ಮಟ್ಟಿಗೆ ಇವು ಸೀಟ್ ಕೊಡ್ತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಇಲ್ಲಂತಲ್ಲ ಭಾಳ ಆಗಿದೆ. ಆದರೆ ಗೆಲ್ತಕ್ಕಂಥ ಕ್ಯಾಂಡಿಡೇಟಿಗೆ ನಮ್ಮಲ್ಲಿ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಗೆಲ್ತಕ್ಕಂಥ ಸೀಟನ್ನು. ಈ ಸಲ ನಮ್ಮ ಸರ್ಕಾರ ಬರ್ತಕ್ಕಂಥದ್ದು, ಸರ್ಕಾರನ ಮುಂಚೂಣಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಪ್ರಕಾರ ಗೆಲ್ತಕ್ಕಂಥ ಚಾನ್ಸಸ್ ನಮ್ಗೆ ಜಾಸ್ತಿ ಇದೆ.
ಅದರಿಂದ ಸೀಟ್ ಕೊಟ್ಟದಲ್ಲಿ ಸ್ವಲ್ಪ ತಾರತಮ್ಯ ಆಗಿರ್ಬೇಕು, ಇಲ್ಲ ಅಂತಲ್ಲ. ಬಟ್ ಇನ್ನು ಮೂರನೇ ಪಟ್ಟಿ ನಮ್ದು ಇನ್ನು ಬಿಡುಗಡೆ ಆಗಿಲ್ಲ. ಮೂರನೇ ಪಟ್ಟಿ ಇನ್ನೂ ಇವತ್ತು ರಾತ್ರಿ ಬಿಡುಗಡೆ ಆಗ್ತದೆ, ಇನ್ನು ಕೆಲವು ಜನ ವೇಟ್ ಮಾಡ್ತಾ ಇದ್ದಾರೆ. ಇದು ಆದ ನಂತರ ನಮ್ಮ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗ್ತದೆ, ಎಷ್ಟು ನಮಗೆ ಸೀಟ್ ಜಾತಿಯವರು ಎಷ್ಟು ಕೊಟ್ಟಿದ್ದಾರೆ ಯಾವ ಕೊಟ್ಟಲು ಗೊತ್ತಾಗ್ತದೆ. ಗಂಗಾಧರ ಮೂರ್ತಿ ಈಗ ಅವ್ರ ಪಕ್ಷದಲ್ಲಿ ಯಾರು ಭಾಸ ಅನ್ನೋದಕ್ಕೆ ನಿಮ್ಮದು ಅಂದರೆ ಅದು ನೋನ್, ಅದು ಬಹಿರಂಗ ಸತ್ಯ. ಅದು ನಿಮ್ಮಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ನಿಮ್ಮ ಪಕ್ಷದ ಬೇರೆ ನಾಯಕರಂತ ಹೇಳಿದ್ರು ಕೂಡ ಕುಮಾರಸ್ವಾಮಿ ದೇವೇಗೌಡರು ಫೈನಲ್ ಮಾಡೋದು. ಸೊ ಎರಡು ರಾಷ್ಟ್ರೀಯ ಪಕ್ಷಗಳದು ಇಡೀ ಅವರ ಕ್ಯಾಂಡಿಡೇಟ್ಗಳ ಲಿಸ್ಟ್ ನೋಡಿದ್ರೆ, ಆಮೇಲೆ ಹೇಗೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ರೆ, ಮೊನ್ನೆ ಯಡಿಯೂರಪ್ಪನವರು ಪ್ರೆಸ್ ಮೀಟಲ್ಲಿ ಯಾರೋ ಬಲರಾಮನ್ ಅವ್ರಿಗೆ, ಇನ್ನೊಬ್ರು ಯಾರೋ ಮುಳುಬಾಗಿಲ್ ಎಂಥದ್ದು ಅಮರೇಶ್ ಎಂಥದ್ರಿಗೆ ಅಲ್ಲೇ ಅನೌನ್ಸ್ ಮಾಡಿಬಿಡ್ತಾರೆ, ನಾಳೆ ಟಿಕೆಟ್ ಕೊಡ್ತೀನಿ, ಆಮೇಲೆ ಎನ್ವಾಯ್ ಗೋಪಾಲ್ ಕೃಷ್ಣ ನಾಳೆ ಟಿಕೆಟ್ ಕೊಡ್ತೀನಿ ಅಂತ ಅಂದ್ರೆ, ಈಗ ನೀವು ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ ಅನ್ನೋಂಥದ್ದು ಕೂಡ ಇಲ್ಲಿಯ ಲೋಕಮಾಂಡ್ಗೆ ಎಲ್ಲೊಂದು ಕಡೆ ಸರೆಂಡರ್ ಆಗಿದೆ ಅಂತ ಮೆಸೇಜ್ ಪಾಸ್ ಆಗಿದ್ರೆ ನಾವೇ ಪಾಸ್ ನಾವೇ ಹೇಳಿದ್ರೆ ಟಿಕೆಟ್ ಇಲ್ಲ. ಒಂದು ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರದ್ದು ದ್ವಂದ್ವ ಇದ್ದೇ ಇದೆ. ಅಂಜನ್ ಮೂರ್ತಿ ಹಿರಿಯರಿದ್ದಾರೆ, ಅವರಿಗೆ ನಮ್ಮ ಪಕ್ಷದಲ್ಲ ನಿಮ್ಮ ಪಕ್ಷದೇ ಕೇಳಿದ್ದವರು ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ ಲೋಕಮಾಂಡ ಅಂತ ಕೇಳ್ತಾರೆ. ಒಂದಂತೂ ಸತ್ಯ, ಮೂಲ ವಲಸೆ ಗಲಭೆ ಅಂತೂ ಇದ್ದೇ ಇದೆ. ಕಣ್ಣೆದುರುಗಡೆ ಬಹಳ ಕಡೆ ಗಲಭೆಗಳು ಗಲಾಟೆಗಳು ಹೋರಾಟಗಳು ಆಗ್ತಾ ಇರೋದು ನೋಡಿದ್ರೆ, ಮತ್ತೆ ಸಿಟ್ಟಿಂಗ್ ಎಂ ಎಲ್ ಎಗಳಿಗೆ ವಿನಾಕಾರಣ ಗೊತ್ತಿಲ್ಲದಲ್ಲಿ ತಪ್ಪಿಸಿದ್ದಾರೆ ಬಹಳ ಕಡೆ. ಉತ್ತರ ಕರ್ನಾಟಕದಲ್ಲಿ ಶಿವಣ್ಣನ್ ಅವರು ಇರ್ಬೋದು, ಮತ್ತೆ ತರೀಕೆರೆಯಲ್ಲಿ ಶ್ರೀನಿವಾಸ್ ಇರ್ಬೋದು, ಮತ್ತೆ ಗೋಪಾಲಕೃಷ್ಣ ಇರ್ಬೋದು, ಮತ್ತೆ ಇನಮ್ದಾರ್ ಅವರು ಇರ್ಬೋದು, ಭಾಳ ಜನ ಜಗಳೂರಲ್ಲಿ ರಾಜೇಶ್ ಅವರು ಇರ್ಬೋದು, ಇವನ್ನೆಲ್ಲರೂ ಸಿಟ್ಟಿಂಗ್ ಎಂ ಎಲ್ ಎ ವಿತೌಟ್ ರೀಸನ್ ರೀಸನ್ ಕೊಡದಲ್ಲೇ ತಪ್ಪಿಸಿದ್ದಾರೆ. ಈಗ ಯಾರ್ಗಾನ ಒಂದು ಟಿಕೆಟ್ ತಪ್ಪು ಸರ್ವೆ ಅಂತ ಸರ್ವೆ ಅಲ್ಲ, ಒಂದು ನಿಮಿಷ, ಯಾವ ಸರ್ವೆ ಸಹ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಸೋಲ್ತಾರೆ ಅಂತ ಮೂರು ಸಲ ಹೇಳಿದೆ, ಅವ್ರದೇ ಸರ್ವೆ. ಆದರೆ ಯಾಕೆ ಅವ್ರಿಗೆ ಯಾಕೆ ಬದಲಾವಣೆ ಮಾಡಿಲ್ಲ? ಸರ್ವೆಗಳಲ್ಲ ಇಂಪಾರ್ಟೆಂಟು. ನಾನು ಒಂದು ನಿಮಿಷ ಹೈಕಮಾಂಡ್ ಡಿಬೇಟಿಗೆ ಬೇಲೂರು ಗೋಪಾಲ ಕೃಷ್ಣ ಅವರೇ, ಈಗ ನಾನು ನೇರವಾಗಿ ಹೇಳ್ತಿದ್ದೀನಿ, ನಾನೇ ಬಾಸ್, ನಂದೇ ಟೀಮು, ಓನ್ಲಿ ಒಂದು ಪಾರ್ಟಿಗಲ್ಲ, ಕಾಂಗ್ರೆಸ್ ಅಲ್ಲ, ಎರಡು ಪಾರ್ಟಿಗೆ ಅಪ್ಲೈ ಆಗಿದೆ. ಇಲ್ಲಿ ಯಡಿಯೂರಪ್ಪನವ್ರು ನಾನು ಬಾಸು, ಇಲ್ಲಿ ಸಿದ್ದರಾಮಯ್ಯ ಬಾಸ್. ಅವ್ರಿಗೆ ಗೊತ್ತಾಗಿದೆ ಹೈಕಮಾಂಡ್ಗೆ ಸ್ಥಳೀಯ ನಾಯಕತ್ವಕ್ಕೆ ನಾವು ಬೆಲೆ ಕೊಡದೆ ಹೋದರೆ ನಾವು ಇಲ್ಲಿ ಮಾಡೋಕ್ಕಲ್ಲ. ನಾವೇನೇ ತಿಪ್ಪರ್ಲಾಗಿ ಹಾಕಿದ್ರು, ನಾವೇನು ನಡತಂತ್ರ ರೂಪಿಸಿದ್ರು ಕೂಡ ಎರಡು ನಾಯಕರನ್ನು ನಂಬ್ಕೊಂಡು ಇವತ್ತು ಎರಡು ಪಕ್ಷಗಳಿದ್ದಾವೆ. ಸೊ ನಿಮ್ಮ ವಿಚಾರ ಇಟ್ಕೊಂಡೆ ನೋಡೋದಾದ್ರೆ, ಯಡಿಯೂರಪ್ಪನವ್ರು ಇದರಲ್ಲಿ ಮೇಲ್ಗೈ ಆಗಿದೆಯಾ ಇಲ್ವಾ? ಖಂಡಿತ ಆಗಿದೆ, ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ಮೇಲ್ಗೈ ಆಗಿದೆ. ಯಾಕಂದರೆ ರಾಜ್ಯಾಧ್ಯಕ್ಷರಾಗಿ ಅದೆಲ್ಲ ಯಾವುದೆಲ್ಲ ಮೇಲ್ಗೈ ಆಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲ ರೀತಿಯ ಗೊಂದಲ ಮಾಡಿ ಅವ್ರಿಗೆ ಬೇಕಾದವರಿಗೆ ಕೆ ಜೆ ಪಿರಿಗೆ ಮಾಡ್ಯಾರ ಎಲ್ಲ. ಸೊ ಅವರೇ ಹಂಗಾಗಿ ಅವ್ರಿಗೆ ಮೇಲ್ಗೈ ಆಗಿದ್ದಾರೆ, ಎರಡು ಮಾತಿಲ್ಲ, ಖಂಡಿತ ಆಗಿದ್ದಾರೆ. ಎಲ್ಲ ಕೆ ಜೆ ಪಿಯರು ಯಾರು ಬಂದರೆ ಅವ್ರಿಗೆ ಎಲ್ಲರಿಗೂ ಅವಕಾಶಗಳನ್ನ ಕಲ್ಪಿಸಿ ಬಂದ್ಬಿಟ್ಟು ಇನ್ನು ಬೇರೆಯವರಿಗೆಲ್ಲ ಏನೇನು ಮಾಡಬೇಕು ಆ ರೀತಿಯಲ್ಲಿ ತಿಳಿದಿದ್ದಾರೆ. ಅಲ್ಲ, ನೀವು ಅತೃಪ್ತಿ ಅಂತ ಕಾರಣ ಕೇಳ್ತಾ ಇದ್ರೆ ಫ್ಯಾಕ್ಟ್ ಹೇಳ್ತಾರೆ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ನಿಜವಾಗಿ ಹೇಳ್ತಾ ಇದ್ದೀನಿ. ಅತೃಪ್ತಿ ಅಂತ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತಲ್ಲ, ನನ್ನಂತ 100 ಜನ ಟಿಕೆಟ್ ಕೊಟ್ಟಿಲ್ಲ, ಅದು ಬೇರೆ ಪ್ರಶ್ನೆ. ಪಕ್ಷದಲ್ಲಿ ದುಡ್ದಂಥ ನೇತಿ ಇದ್ದವರಿಗೆ ಯಾರಿಗೂ ಟಿಕೆಟ್ ಕೊಡ್ದೇನೆ. ಅವರ ಮುಂಚೆ ಅವ್ರ ಜೊತೆಗೆ ಶೋಭಾ ಮೇಡಮ್ ಅವ್ರು ಹೇಳಿದಾರಲ್ಲ, ನಮ್ಮ ಹಿಂದೆ ನಮ್ಮ ಜೊತೆಗಿದ್ದವರಿಗೆಲ್ಲ ನಾವು ಆಶ್ರಯ ಮಾಡಿದ್ವಿ ಅಂದಲ್ಲ, ಹಾಗೆ ಹಿಂದಿದ್ದವರಿಗೆಲ್ಲ ಅವರೆಲ್ಲರೂ. ನಾವು ಕೆ ಜೆ ಪಿಗೆ ಇದ್ದರೆ ಖಂಡಿತ ನಮ್ಮ 1000 ಟಿಕೆಟ್ ಹಾಕೊಬಿಡೋದು, ಟಿಕೆಟ್ ನಮಗೂ ಸಿಕ್ಬಿಡೋದೇನು, ಅದೇ ತಪ್ಪಾಗಿದ್ದಲ್ಲ ಈಗ. ಸೊ ಅಂದರೆ ಯಡಿಯೂರಪ್ಪನವರೇ ಇದರಲ್ಲಿ ಟಿಕೆಟಲ್ಲಿ ಸಂಪೂರ್ಣ ಬಾಸ್ ಆಗಿದ್ದಾರೆ, ಸಂಪೂರ್ಣ ಬಾಸ್ ಆಗಿದ್ದಾರೆ. ಅದೇ ಬಾಸು ಮುಂದೆ ಬಾಸ್ ಆಗಿ ನಿಲ್ಲಲ್ಲ, ಅದು ಚುನಾವಣೆ ಹೋದ್ಮೇಲೆ ಗೊತ್ತಾಗುತ್ತೆ. ಚರ್ಚೆ ಮಾಡಿ ಹಾಗೆ ನಂಗೆ ಬಳ್ಳಾರಿಯಿಂದ ಕಾಂಗ್ರೆಸ್ ನಾಯಕರಂತ ರಾಮಪ್ರಸಾದ್ ಕೂಡ ಜಾಯ್ನ್ ಆಗ್ತಾರೆ, ಅಲ್ಲಿ ಅವರು ಕೂಡ ಟಿಕೆಟ್ ಹಾಕಿಸಿದ್ರು. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ರಾಮಪ್ರಸಾದ್? ಯಾಕಂದ್ರೆ ಒಂದು ಕಡೆ ಇವತ್ತು ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿರು ವಲಸೆ ಕಾಂಗ್ರೆಸ್ ಅಂತ ನೇರವಾಗಿ ಬರ್ತಾ ಇದೆ. ಈಗ ನೋಡಿ, ಎನ್ವೈ ಗೋಪಾಲ ಕೃಷ್ಣ ರಾಜೀನಾಮೆ ಕೊಟ್ಟರು, ಇವತ್ತು ಈ ಡಿ ಬಿ ನಂದ್ರೆ ರಾಜೀನಾಮೆ ಕೊಟ್ಟರು, ನಮ್ಮ ಜೊತೆಗೆ ಅಂಜನ್ ಮೂರ್ತಿ ಇದ್ದಾರೆ, ತುಂಬ 40-45 ವರ್ಷಗಳ ರಾಜಕಾರಣ ಮಾಡಿದ್ರು, ಅವರು ಟಿಕೆಟ್ ಇಲ್ಲ ಅಂದರೆ ಗುಳಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪರಿಸ್ಥಿತಿ ಅದಾಗಿದೆ. ಸೊ ಹಾಗಾದ್ರೆ ಹೇಳ್ತಾ ಇದ್ರಿ ಕಾಂಗ್ರೆಸ್ನಲ್ಲಿ ಹಿಂದೆ ಎಲ್ಲ ಕಾಂಗ್ರೆಸ್ನ ವಿಶ್ವಾಸ ತೆಗೆದುಕೊಂಡು ಟಿಕೆಟ್ ಹಂಚ್ತಾರೆ ಅನ್ನೋದು. ಸೊ ಇಲ್ಲಿ ಗೆಲ್ಲುವ ಮಾನದಂಡ ಒಂದು ನಾಯಕತ್ವದ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯವರು ಹೈಕಮಾಂಡ್ ಹೇಳಿದ್ರು, ನೋಡಿ ನನಗೆ ನಾನು ಹೇಳಿದ್ರು ಕೊಟ್ಟರೆ ನಾನು ಗೆಲ್ಸ್ಕೊಂಡು ಬರ್ತೀನಿ, ಇಲ್ಲ ನೀವು ಯಾರಾದ ನಾಯಕತ್ವ ತೋಳಿ ಗೆಲ್ಸ್ಕೊಂಡ್ಬರ್ರಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದರೆ ಏನಾಗ್ತಾ ಇದೆ ಅಂತ. ಹಲೋ, ಹಾಂ ಹೇಳಿ. ಹಲೋ, ಎಸ್ ನಾನು ಆಮೇಲೆ ಮಾತಾಡ್ತೀನಿ, ಆಮೇಲೆ ಮಾತಾಡ್ತೀನಿ ಸರ್. ಎಸ್ ನಾನು ಆಮೇಲೆ ಮಾತಾಡ್ತೀನಿ. ಅಂಜನ್ ಮೂರ್ತಿ ಅವರೇ, ಈಗ ನಿಮ್ಮ ಟಿಕೆಟ್ ಪ್ರಶ್ನೆ ಬಂತು, ನಿಮ್ಗೆ ಯಾವ ಮಾನದಂಡ ಮೇಲೆ ಟಿಕೆಟ್ ಮಿಸ್ ಆಗಿದೆ ಹೇಳಿ? ನೀವು ಹೇಳ್ತಾ ಇದ್ರೆ ಹೌದು ಎಲ್ಲ ಸರಿಯಾಗಿ ಹಂಚಿದ್ದಾರೆ, ಎಲ್ಲವೂ ಕೂಡ ನ್ಯಾಯಯುತವಾಗಿ ಆಗಿದೆ ಅಂತ ಒಂದು ಕಡೆ ಹೇಳ್ತೀರಿ, ನಿಮ್ಗೆ ಅನ್ಯಾಯ ಅಂತ ಯಾಕೆ ಹೇಳ್ಕೋಬೇಕು ನೀವು? ಸತ್ಯಾಂಶ ಹೇಳಬೇಕಾದ್ರೆ ಕೊನೆಗಳಿಗೆಯಲ್ಲಿ ನಿಮಗೆ ನಿಮ್ಮ ಮತಕ್ಕೆ ನಿಮಗೆ ಟಿಕೆಟ್ ಕೊಟ್ಟಿರೋದು ಓಕೆ ಆಗಿದೆ, ಕ್ಲಿಯರ್ ಆಗಿದೆ, ನೀವು ಹೋಗಿ ಚುನಾವಣೆ ಪ್ರಚಾರ ಮಾಡ್ಬೋದು ಅಂತೇಳ್ಬಿಟ್ಟು ನಮ್ಮ ಲೋಕಸಭಾ ಸದಸ್ಯ ಮಾನ್ಯ ಶ್ರೀ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು. ಅವ್ರವ್ರ ಮಾತ್ರ ನಾವು ಸಂಪೂರ್ಣ ಸತ್ಯ ಇದೆ ಅಂತ ನಂಬಿಟ್ಟು ಊರಿಗೆ ಬಂದಂಥ ಅಚಾತುರ್ಯ
ನನಗೆ ತಪ್ಪಿಸಿ ಯಾರೋ ನಮ್ಮ ಮತಕ್ಷೇತ್ರಕ್ಕೆ ಸೇರಿದ ವ್ಯಕ್ತಿಗೆ, ಬೆಂಗಳೂರಲ್ಲಿ ವಾಸ ಇರ್ತಂಥ ವ್ಯಕ್ತಿಗೆ ಇವತ್ತು ನಮ್ಮ ಪಕ್ಷದ ಟಿಕೆಟ್ ಕೊಟ್ಟಿದ್ದಾರೆ, ಅದು ಅನ್ಯಾಯ. ಇದರಿಂದಾಗಿ ನಮ್ಮ ತಾಲೂಕು ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರು ತುಂಬ ರೆಚ್ಚಿಗೆದ್ದು ಇವತ್ತು ನಾಳೆ ಬಂಡಾಯದ ಆಯ್ತು ಆಯ್ತು ಅದು ಹೀಗಾಗಲೇ ಕಾರಣ ಏನು ಅಂತ ನೀವು ಹೇಳ್ತಾ ಇದ್ರಿ, ಆರಂಭದಲ್ಲಿ ಹೇಳಿದ್ರಿ ಒಪ್ಕೊಳ್ಳಿಲ್ಲ, ಈಗ ಒಪ್ಕೊಳ್ತಾ ಇದ್ರಿ, ಎಲ್ಲಿ ಮಿಸ್ ಹೊಡಿತು, ಎಲ್ಲಿ ರಾಂಗ್ ಸ್ಟೆಪ್ ತಗೊಂಡ್ರಿ ಪಾರ್ಟಿ, ಅದ್ರ ಸೀನಿಯರ್ ಲೀಡರ್ಸ್ ಏನು ನಡೀತಾ ಇಲ್ಲ ಅಂತ. ಮೊದಲಿಂದನೂ ಆಯಾ ಸಂಬಂಧಪಟ್ಟಂಥ ಲೋಕಸಭಾ ಸದಸ್ಯರು ಯಾರು ಲಿಸ್ಟ್ ಕೊಡ್ತಾರೆ ಅವರು ಮಾಡ್ತೀವ ಅಂತ ಹೇಳಿದರು. ನನ್ನ ದುರಾದೃಷ್ಟ, ಕಳೆದ 3 ಸಾರಿ ಕಾರ್ ಕಳೆದ ಸೋತ್ ಬಂದಂಥ ವೀರಪ್ಪ ಮೇಲೆ ನಾವು ಜೀವನದಾನ ಕೊಟ್ಟು, ಕೊನೆ ಸಾರಿ ಅವರು ಗೆಲ್ಬೇಕಾದ ಹೋದ ವರ್ಷ ನೆಲಮಂಗ್ಲ 16,000-16,500 ಲೀಡ್ ಕೊಟ್ಟು ಅವ್ರು ಗೆಲ್ತು. ನಮ್ಮ ದುರಾದೃಷ್ಟ ಅವರು ಮರೆತು ಇವತ್ತು ಇನ್ನೊಬ್ಬರ ಯಾರ ಹೆಸರು ಕೊಟ್ಟು ನಮ್ಮ ಗನ್ನೆ ಆಗಿದೆ. ಅದಕ್ಕೋಸ್ಕರ ನಮ್ಮ ತಾಲೂಕಿನಂತ ಪ್ರತಿಭಟನೆ ನಡೀತಾ ಇದೆ. ಓಕೆ, ಸೊ ಅಂದ್ರೆ ನೀವು ಹೇಳ್ತಾ ಇದ್ರಿ ನಿಮ್ಗೆ ಈಗ ವೀರಪ್ಪ ಮೊಯ್ಲಿ ಅಂತ ಹೇಳಿದ್ರಿ, ಒಂದ್ ಕಡೆ ಖರ್ಗೆಯವರು ಅಂತ ಹೇಳ್ತಾರೆ, ನೀವು ಖರ್ಗೆ ಅಂತ ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಅವರವರ ಬೆಂಬಲಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನದಲ್ಲಿ ಸುಮಾರು ಕಡೆ ಅವ್ರು ಫೇಲ್ ಆಗಿದ್ದಾರೆ. ಸೊ ಒಂದ್ ಪ್ರಶ್ನೆ ಇರತಕ್ಕಂಥ ಸಿದ್ದರಾಮಯ್ಯನವರು ಬಂದಾಗ 60-60 ಫಾರ್ಮುಲಾ ಅಂತ ನೋಡಿ, ನಾನೊಂದು ಲಿಸ್ಟ್ ಕೊಡ್ತೀನಿ, ಸೊ ಅದರಲ್ಲಿ ನೀವೊಂದು ಲಿಸ್ಟ್ ಕೊಟ್ಟಿದ್ದಾರೆ, ಅವರೊಂದು ಲಿಸ್ಟ್, ಎಲ್ಲರೂ ಲಿಸ್ಟ್ ನೋಡಿ, ಸೊ ನಾನು ಪ್ರಚಾರ ಮಾಡ್ತೀನಿ, ಸೊ ನಾನು ಕೊಟ್ಟಿರೋ ಲಿಸ್ಟ್ ನೀವು ಒಪ್ಕೊಂಡ್ರೆ ನಾನು ಚುನಾವಣೆ ನೇತೃತ್ವ ವಹಿಸ್ತೀನಿ, ಸೊ ನಾಳೆ ಕೆಲಸ ಮಾಡಿದ್ರೆ ಎಲ್ಲರ ಲಿಸ್ಟ್ ನಿನ್ನ ಸರ್ಕೊಂಡ್ ಅದೇನು ಗೇಮ್ ನಮಗೆ ಗೊತ್ತಿಲ್ಲ, ಅವರ ದೊಡ್ಡ ದೊಡ್ಡ ಗೇಮ್. ಆದರೆ ಸಿದ್ದರಾಮಯ್ಯನವರಾಗಲಿ ನಮ್ಮ ಮೊಯ್ಲಿ ಆಗಲಿ ನನಗೆ ಪೂರ್ಣ ಭರವಸೆ ಕೊಟ್ಟಿದ್ರು. ಇವತ್ತು ಷಡ್ಯಂತ್ರ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಾನಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮತ್ತು ನಮ್ಮ ದುರಾದೃಷ್ಟದ ಲೋಕಸಭಾ ಸದಸ್ಯ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಷಡ್ಯಂತ್ರದಿಂದ ಇವತ್ತು ನನಗೆ ಅನ್ಯಾಯ ಆಗಿದೆ. ಅವರಿಬ್ಬರಿಂದ? ಹೌದು, ಖಂಡಿತ. ಅಂದರೆ ಅವ್ರದ್ದು ನಿಮ್ಮ ಪರವಾಗಿ ಅವರು ಅಲ್ಲಿ ಅಂದರೆ ಅವ್ರ ನೀವು ಅವ್ರ ಮಾತು ಕೇಳಿದೆ ಅಂತಾಯ್ತು. ಇಡೀ ತಾಲೂಕಿನಲ್ಲಿ ಮೂಲೆ ಮೂಲೆಯಿಂದ ಬಂದ ಕಾರ್ಯಕರ್ತರು ಆಂಜಿಮೂರ್ತಿ ಇವತ್ತು ಗೆಲಿಯ ವ್ಯಕ್ತಿ ಅವ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಬರ್ತದೆ ಅಂತ ಹೇಳೋದಕ್ಕೆ ಅವರೇ ಸರ್ವೆ ಮಾಡಿರ್ಬೇಕು. ಇನ್ನೊಂದು ಸರ್ವೆ ಇರ್ಬೋದೇನೋ ಹೋಗಾರೆ. ಈಗಲೂ ನಾನು ಹೇಳ್ತೀನಿ, ಒಂದು ರಿಪೋರ್ಟ್ ನನ್ನ ಎಗೇನೆಸ್ಟ್ ಆಗಿದ್ರೆ ಬೇಡ, ನಾನು ಕೇಳೋದಿಲ್ಲ. ಮತ್ತೆ ಯಾರು ರಿಪೋರ್ಟ್ ಮೇಲೆ ಆಯ್ಕೆ ಆಯ್ತು? ಅದು ಅವರು ನಾವು ಹೇಳಿದ್ನಲ್ಲ, ಮತ್ತೆ ರಿಪೀಟ್ ಆಮಂದ್ರೆ ಸರ್ವೆ ಇಲ್ಲ ಅಂತ ಆಯ್ತು. ಅವ್ರಿಗೆ ಬೇರೆ ಕೊಪ್ಪಿಟ್ಟವ್ರೆ, ಕಾಂಗ್ರೆಸ್ ಅದೇ ಹಣೆ ಬರ, ಬಿಜೆಪಿ ಹಣೆ ಬರ. ಈ ಸರ್ವೆಗಳು ನೀವು ಆರಂಭದಲ್ಲಿ ಸರ್ವೆ ಯಾಕೆ ಮಾತಾಡಿದ್ರು? ನಾವು ಅಮಿತ್ ಶಾ ಒಂದು ಸರ್ವೆ ಮಾಡ್ಕೊಳ್ತಾರೆ, ರಾಹುಲ್ ಗಾಂಧಿ ಅವರೇ ಒಂದು ಸರ್ವೆ ಮಾಡಿಸ್ಕೊಂಡಿದ್ದಾರಂತೆ, ಆಮೇಲೆ ಸರ್ಕಾರ ಒಂದು ಸರ್ವೆ ಮಾಡಿದಂತೆ, ಸಿದ್ದರಾಮಯ್ಯ ಅವ್ರ ಸರ್ವೆ ಅಂತೆ, ಪರಮೇಶ್ವರ್ ಒಂದು ಸರ್ವೆ ಅಂತೆ, ಕೆ ಸಿ ವೇಣುಗೋಪಾಲ್ ಸರ್ವೆ ಅಂತೆ, ಎಲ್ಲ ಸರ್ವೆಗಳು ಆಗದ್ರೆ ಈ ಸರ್ವೆಗಳೇನು ಸುಮ್ಮನೆ ಒಂದು ನಾಮಕ ವಾಸ್ತೆನಾ? ಒಂದ್ ಕಡೆ ಮಾಯಕೊಂಡು ಶಾಸಕ ಹೇಳ್ತಾರೆ ಏನೋ ಶಿವಮೂರ್ತಿ ನಾಯಕು ಬೋಗ ಸರ್ವೆ, ಕೆಲವು ಕಡೆ ತಮ್ಗೆ ಬೇಕಾದಂಗೆ ಮಾಡ್ಕ, ಅದು ಕೂಡ ಕಾಪಿ ಅಂತಲೂ ಆರೋಪ ಮಾಡಿದ್ದಾರೆ. ನೋಡಿ, ಈ ಸರ್ವೆ ಪ್ರಕಾರ ಹೋಗಿದ್ರೆ, ಹಂಚಿಕೆ ಮಾಡಿದರೆ ಎಲ್ಲರಿಗೂ ಟಿಕೆಟ್ ಸಿಗ್ತಿತ್ತು. ಸರ್ವೆ ಪ್ರಕಾರ ಟಿಕೆಟಿಗೆ ಆಗಲಿಲ್ಲ. ಸರ್ವೆ ನೋಡಿದ ಎಲ್ಲರಿಗೂ, ಈಗ ನಮಗೂ ಅಷ್ಟೇ, ತುಂಬ ಸರ್ವೆ ಬಂದಿತ್ತು, ಎಲ್ಲ ಸರ್ವೆ ಇತ್ತು. ಸರ್ವೆ ಬಂದಿದ್ದಪ್ಪ ಟಿಕೆಟ್ ಆಗಿದೆ ಅನೌನ್ಸು ಮಾಡಿದ್ರು, ಹೋಗಿದ್ದೆ ಅಷ್ಟರೊಳಗೆ ಇನ್ನೊಬ್ಬರಿಗೆ ಕೊಟ್ಟರು. ಇವೆಲ್ಲ ಸರ್ವೆ ಯಾಕೆ ಸರ್ವೆ ಮಾಡಿ ಪಕ್ಷದವರಲ್ಲ, ಅದು ಹಿಂಗೆ ಕೊಟ್ಟರು, ನಿಮ್ಮ ಪಕ್ಷದ ತಾನೆ ಯಾರು ಈಗ ಯಡಿಯೂರಪ್ಪ ಅವ್ರನ್ನ ಕಾರಣ ಕೊಟ್ರ ಸರ್ವೆ ಅಂತ ಕೊಟ್ರೆ ಹೇಳಿ. ಈಗ ಹರ್ತಾಳಪ್ಪಗೆ ನಿಮ್ಮ ಸಾಗರದಲ್ಲಿ ಅಲ್ಲಿ ಸರ್ವೆ ಅಂತ ಬಂದದ್ದು ಏನೂ ಇಲ್ಲ. ನಾಮಕಾವಸ್ಥೆಗೆ ಎಲ್ಲಿ ಹೋದ್ರು ನಾವು ಸರ್ವೆ ಪ್ರಕಾರ ಕೊಡ್ತೀವಿ, ಸರ್ವೆ ಪ್ರಕಾರ ಕೊಡ್ತೀವಿ ಅಂತಾರೆ. ಆಮೇಲೆ ಸರ್ವೆ ಒಂದು ಕಡೆ ಇಟ್ಬಿಡ್ತಾರೆ, ಆಮೇಲೆ ಯಾರು ಸೂಟ್ಕೇಸ್ ಕೊಟ್ಟರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಆ ಥರ ಇರುತ್ತಿದೆ. ಆದ್ದರಿಂದ ಸರ್ವೆ ಒಂದು ಸುಮ್ಮನೆ ವೇಸ್ಟ್. ಅದು ದೊಡ್ಡ ಯಾನಕಲಂ ಜೊತೆಗೆ ಬಿಜೆಪಿ ವಿನಾಯಕರು ಮತ್ತು ಸಂಗೊಳ್ಳಿ ರಾಯಣ ಬ್ರಿಗೇಡ್ ಯುವ ಅಧ್ಯಕ್ಷರು, ನಿಮ್ಮ ನೀವೊಂದು ಪಟ್ಟಿ ಕೊಟ್ಟಿದ್ರೆ ಹಿಂದೆ ನಾನು ಅದನ್ನು ಎಕ್ಸ್ಕ್ಲೂಸ್ ಆಗಿ ತೋರಿಸಿದ್ವಿ ಮುರುಳೀಧರ ಮನೆಗೆ. ಅದರಲ್ಲಿ 21 ಜನರು ಲಿಸ್ಟ್ ಕೊಟ್ಟಿದ್ರಿ ಬಿಜೆಪಿಗೆ. ಆದರೆ ಕೆ ಎಸ್ ಈಶ್ವರಪ್ಪ ಫಸ್ಟಿಗೆ ಹಾಕಿದ್ರಿ. ಕೆ ಎಸ್ ಈಶ್ವರಪ್ಪ ಹೊಳೆದು ಉಳಿದವ್ರಲ್ಲ ಕಾಟ್ ಹೊಡೆದ್ರು, ಎಲ್ಲ ಡಿಲೀಟ್ ಮಾಡಿ ಬಿಸಾಕಿದ್ರು. ಈಶ್ವರಪ್ಪನ ನೆಮ್ಮದಿ ಕೂತಾರೆ ಈ ಸಮಯದಲ್ಲಿ ಶಿವಮೊಗ್ಗದಲ್ಲಿ. ಏನು ನೀವು ಯಾವ ಸರ್ವೆ ಮೇಲೆ ಟಿಕೆಟ್ ಫೈನಲ್ ಆಯಿತು? ಈಗ ಭಾಷೆ ಯಾರು? ಯಡಿಯೂರಪ್ಪನವರ ಉಳಿದ ನಾಯಕರ? ಈಶ್ವರಪ್ಪ, ಅನಂತಕುಮಾರ್, ಶೆಟ್ರು, ಜೋಶಿ, ಆರ್ ಎಸ್ ಎಸ್ ಎಲ್ಲ ಇದೆಯಪ್ಪ. ಅಲ್ಲ, ಈಗ ನೀವು ಇದುವರೆಗೂ ಡಿಸ್ಕಷನ್ ಮಾಡ್ದಂಗೆ ಇದೆಲ್ಲ ಸರ್ವೆ ಆಧಾರದ ಮೇಲೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಸರ್ವೆ ಆಧಾರದ ಮೇಲೇ ಟಿಕೆಟ್ ಕೊಟ್ಟಿದ್ದೇ ಆಗಿದ್ರೆ ನಾವು ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಆದರೆ ಇವತ್ತು ದುರ್ದೈವ ಏನಾಗಿದೆ, ಅನೇಕರು ಯಾರು ಗೆಲ್ಲೋ ಅರ್ಹತೆ ಇತ್ತು, ಉದಾಹರಣೆಗೆ ನಮ್ಮ ವಿರೂಪಾಕ್ಷಪ್ಪ ಅಂತೇಳಿ ಬಳ್ಳ ಸಿಂಧನೂರವರು, ಯಾರೋ ಆಂಧ್ರದಿಂದ ಬಂದಂಥ ಶೇಷಗಿರಿ ರಾವ್ ಅನ್ನೋರಿಗೆ ಟಿಕೆಟ್ ಕೊಡ್ತಾರೆ ಅಂತ ಒಂದು ರೂಮರ್ ಇದೆ. ಒಂದು ವೇಳೆ ಕೊಟ್ಟಿದ್ದೆ ಆದರೆ ಈ ಹಿಂದುಳಿದ ವರ್ಗಗಳ ಸಮುದಾಯಗಳು ಮಾಡಿದಂಥ ದ್ರೋಹ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ.
ಅವರೊಬ್ಬರೇ ಅಲ್ಲ, ನಮ್ಮ ಮಾಯಕೊಂಡ ಇದ್ದಂತ ನೇಮಿರ ಇವರು ಇರ್ಬೋದು, ಬಸವರಾಜ್ ನಾಯಕ್ ಇರ್ಬೋದು, ಹೀಗೆ ಅನೇಕರು ನಮ್ಮ ಜೊತೆ ಬ್ರಿಗೇಡ್ ಅರ್ಕಲ್ಗೂಡು ಪುಟ್ಸ್ವಾಮಿ ಅವರಿರ್ಬೋದು, ನಮ್ಮ ಇವರು ಯಾರು ಶಿಗ್ಗಾವ್ನಲ್ಲಿ ಕೇಳಿದಂತ ನಮ್ಮ ಸೋಮಣ್ಣ ಬೇವಿನ ಮರದಿರ್ಬೋದು, ಸೊಗಡು ಶಿವಣ್ಣವ್ರಿರ್ಬೋದು, ಆಮೇಲೆ ನಮ್ಗೆ ಇದ್ರಲ್ಲಿ ಕಡೂರಲ್ಲಿ ರೇಖಾ ಉಲಿಯಪ್ಪ ಗೌಡರು ಅಂತ ಹೇಳ್ಬಿಟ್ಟು ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು, ಬಹಳ ಆಸೆ ಇಟ್ಕೊಂಡಿದ್ರು ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ. ಅನೇಕರು ನಾವು ನೀವು ಹೇಳ್ದಂಗೆ ಒಂದು 25 ಜನಕ್ಕಾದ್ರೂ ಬ್ರಿಗೇಡು ಮತ್ತೆ ಹಿಂದುಳಿದ ವರ್ಗ ಸಮುದಾಯದ ಎಲ್ಲರೂ ಸೇರಿ ಅಲ್ಲಿ ಗಿರೀಶ್ ಉಪ್ಪಾರು ಅಂತ ಆಪ್ಷನ್ ಕೊಟ್ಟಿದ್ದೀವಿ, ಬರೀ ರೇಖಾ ಉಲಿಯಪ್ಪ ಗೌಡ್ರು ಒಬ್ಬರೇ ಅಲ್ಲ, ಇಬ್ಬರಲ್ಲಿ ಯಾರಿಗಾದ್ರೂ ಕೊಡಿ ಅಂದ್ವಿ. ಯಾರೋ ಮೂರನೇ ಕೆಜೆಪಿಲ್ ಕಂಟೆಸ್ಟ್ ಮಾಡಿದಂತ ಬೆಳ್ಳಿ ಪ್ರಕಾಶ್ ಅನ್ನೋರು ಟಿಕೆಟ್ ಕೊಟ್ರು. ಇದನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಕೊಂಡು ನಾವು ಒಪ್ಪಿಕೊಂಡು ನಾನು ಆರಂಭದಲ್ಲಿ ಏನು ಚರ್ಚೆ ಮಾಡ್ತೇವೆ ಗಂಗಾದ ಮೂರ್ತಿರೋ ಎರಡು ಪಾರ್ಟಿ ಕೇಳಿಸ್ಕೊತದೆ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಆರಂಭದಲ್ಲಿ ನಿಮಗೆ ಈ ನಮ್ಮ ಕಡೆ ಈ ಕಂಡೀಷನ್ ಸಪ್ಲೈ ಅಂತಿರುತ್ತೆ, ಬಹಳ ಚಿಕ್ಕದಾಗ ಕೊಟ್ಟಿರ್ತಾರೆ, ಬಟ್ ಅಲ್ಲಿ ಹೇಳಿರ್ತಾರೆ ಕಂಡೀಷನ್ ಸಪ್ಲೈ, ಬಟ್ ಕೊಟ್ಟದೆಲ್ಲ ಹೆಂಗ್ ಬೇಕೋ ಆಫರ್ಗಳು ಮಾಡಿರ್ತಾರೆ, ಅದು 60% ಡಿಸ್ಕೌಂಟ್ ಅನ್ನೋ ಹತ್ರ. ಹೈಕಮಾಂಡ್ ಸದಕ್ಕೋಸ್ಕರ ಸಿದ್ದರಾಮಯ್ಯನವರಾಗ್ಬೋದು, ಯಡಿಯೂರಪ್ಪರಾಗ್ಬೋದು, ನಮ್ಮ ಬಲನ ಮತ್ತೆ ನಮ್ಮ ಶಕ್ತಿನ ಉಳಿಸ್ಕೊಳ್ಳಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದ್ದಾರೆ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನ ರಾಜಕೀಯ ಸ್ಟೈಲ್ಗೆ ಹೈಕಮಾಂಡ್ ರಾಹುಲ್ ಗಾಂಧಿನೇ ಬಂದು ಕೂತು ಹೇಳಾಗೋಗಿದೆ, ಅವರೇ ರಾಹುಲ್ ಗಾಂಧಿನೇ ಬಂದು ಸರೆಂಡರ್ ಆಗಿ ನೀವು ಎಲ್ಲ ಡಿಸಿಷನ್ ಸಿದ್ದರಾಮಯ್ಯನವರಂದು ತೋರಿಸಾಗಿದೆ. ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಒಂದೇ ಉದಾಹರಣೆ, ಸಿದ್ದರಾಮಯ್ಯನವ್ರಿಗೆ ಎರಡು ಕಡೆ ನಿಲ್ಲಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ, ಮಗನ ಟಿಕೆಟ್ ಕೊಡ್ತಾರೆ, ಅದೇ ಮಾದೇವಪ್ಪ ಮಾದೇವಪ್ಪನ ಮಗ ಕೇಳಿದ್ರೆ ಟಿಕೆಟ್ ಕೊಡಲ್ಲ, ಇದ್ಯಾವ ಕತೆ ಅದು? ಸೋ ಅಂದ್ರೆ ಸಿದ್ದರಾಮಯ್ಯ ಜೊತೆಗೆ ಉದಯ್ ಕುಮಾರ್ ಶೆಟ್ಟಿ ಕೂಡ ಕಾರ್ಕಳದಿಂದ ಟಿಕೆಟ್ ವಂಚಿತರು, ಬಹಳ ಫೈಟ್ ಮಾಡಿದ್ರು, ಅವ್ರ ಮೇಲೆ ಆರೋಪ ಕೂಡ ಮಾಡಿದ್ರು ವೀರಪ್ಪ ಮೇಲೂರು, ಏನು ಕಾಂಟ್ರಾಕ್ಟರ್ಗೆಲ್ಲ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಅದ್ರ ಜೊತೆಗೆ ಬಳ್ಳಾರಿಯಿಂದ ರಾಮ್ ಪ್ರಸಾದ್ ಕೂಡ ನಮ್ಮ ಜೊತೆ ಕಾಂಗ್ರೆಸ್ ಸಂಕರ್ ಸೇರ್ಕೊಳ್ತೀನಿ. ನಾನೇ ಬಾಸ್, ನಂದೇ ಟೀಮ್. ನಾನು ಯಾಕೆ ಚರ್ಚೆ ಮಾಡ್ತಿದ್ದೇನೆ ಗಂಗಾದ ಮೂರ್ತಿ, ನನಗೆ ನಿಮ್ಗೆ ಇಲ್ಲಿ ಸ್ಟೇ ಕಮ್ಮಿ ಇರೋದ್ರೆ ನಾನು ಇರೋ ಹೇಳ್ತೀನಿ, ನಿಮ್ಮನ್ನೇ ಕೇಳಬೇಕು, ಇವ್ರು ಕೇಳಿದ್ರೆ ಅವ್ರು ಮತ್ತೆ ಒಪ್ಪಲ್ಲ, ಮತ್ತೆ ಅದನ್ನ ಹೇಳ್ತಾರೆ. ಇವತ್ತು 7 ಜನ ನಿಮ್ಮ ಪಕ್ಷದಿಂದ ಹೋದ್ರು ಕಾಂಗ್ರೆಸ್ಗೆ, ಅದರಲ್ಲಿ 4 ಜನ ಟಿಕೆಟ್ ಸಿಗಲ್ಲ, 3 ಜನ ಸಿಗಲ್ಲ ಅಂತಿತ್ತು, ಪಟ್ ಹಿಡಿದು ಸಿದ್ದರಾಮಯ್ಯ ಮಾಡಿಸ್ಕೊಂಡ್ಬಂದ್ರು. ಖರ್ಗೆ ಮತ್ತೆ ಸೀನಿಯರ್ ಲೀಡರ್ಸ್ ವಿರೋಧ ಮಾಡಿದ್ರು, ಅಶೋಕ್ ಕೇಣಿ ವಿರೋಧ ಮಾಡಿದ್ರು, ಪಕ್ಷಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಚಂದ್ರ ಸಿಂಗ್ ಧರ್ಮ್ ಸಿಂಗ್ ಅವರ ಅಳಿಯ, ಅಲ್ಲಿ ಟಿಕೆಟ್ ಕೊಡಿಸ್ಬೇಕಂತ ಹೊರಟಿದ್ರು, ಅಲ್ಲಾಗಲಿಲ್ಲ, ಅಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಯ್ತಲ್ವಾ? ನೀವು ಹೇಳಿದ್ರೆ ಒಂದು ಮಾದೇವಪ್ಪಗೆ ಟಿಕೆಟ್ ಸಿಕ್ತು, ಮಗನ ಕೊಡಿಸ್ಲಿ, ಆದರೆ ಅವ್ರ ಮಗನ ಮಾಡ್ಕೊಂಡ್ರು, ಬೇರೆ ಕಡೆ ಆಯಿತು. ಅದೇ ರೀತಿ ಯಡಿಯೂರಪ್ಪನವ್ರು ಯಾಕೆ ಬಿ ಜೆ ಪಿ ಇಲ್ಲನೋ ಅವ್ರನ್ನ ಬಾಸ್ ಆಗಿದ್ದಾರೆ ಅಂದರೆ, ಹೊನ್ನಾಳಿ ಎಂ ಪಿ ರಣಕಾಚಾರ್ಯ, ಕೃಷ್ಣಯ್ಯ ಶೆಟ್ಟಿ, ಚನ್ನಗಿರಿ ಮಾಡಾಳು ವಿರೂಪಾಕ್ಷಪ್ಪ, ಕಡೂರು ಬೆಳ್ಳಿ ಪ್ರಕಾಶು, ಚಿಕ್ಕನಾಯಕನ ಜೆ ಸಿ ಮಾಧುಸ್ವಾಮಿ ಅವ್ರ ಜೊತೆಗೆ ಎ ಜೆ ಪಿ ಗೋ, ತುಮಕೂರು ಜ್ಯೋತಿ ಗಣೇಶು, ಸೊಗಡು ಶಿವಣ್ಣ ಹೊರಟುಬಿಟ್ರು, ಆರ್ ಎಸ್ ಎಸ್ ಬಂದಂಥವ್ರು, ಅನ್ನೋರು ಪ್ರೀತನ್ ನಾಗಪ್ಪ, ಸೋಮಣ್ಣನ ಕಡೆ ಕಳಿಸ್ಬಿಟ್ರು, ಕಟ್ಟಸೋಣಡು ಚಾಮರಾಜ, ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ, ಎಚ್ ಎಸ್ ನಿರಂಜನ ಕುಮಾರು, ಎಷ್ಟು ಲಿಸ್ಟ್ ಇದೆ. ಇಲ್ಲ, ಒಂದು ಗಮನಿಸಬೇಕಾಗಿರೋದು ಅಂಶ ಏನಂತ ಅಂದ್ರೆ, ಎರಡು ರಾಷ್ಟ್ರೀಯ ಪಕ್ಷಗಳು ನ್ಯಾಷನಲ್ ಲೆವೆಲಲ್ಲಿ ಸರ್ವೆ ಮಾಡಿಸಿದಾವೆ, ಅದಕ್ಕೊಂದಷ್ಟು ಮಾನದಂಡಗಳಿದಾವೆ. ಕಳಂಕಿತರಿಗೆ ಟಿಕೆಟ್ ಕೊಡಲ್ಲ, ಅತ್ಯಾಚಾರಿಗಳಿಗೆ ಟಿಕೆಟ್ ಕೊಡಲ್ಲ, ಭ್ರಷ್ಟಾಚಾರಿಗಳಿಗೆ ಟಿಕೆಟ್ ಕೊಡಲ್ಲ, ಇವೆಲ್ಲ ಲಿಸ್ಟ್ ಮಾಡಿದ್ದಾರೆ. ಅದರ ಪ್ರಕಾರ ಆ ಸರ್ವೆನಲ್ಲಿ ಏನು ರಿಪೋರ್ಟ್ ಬರುತ್ತೋ ಅದನ್ನ ಇಟ್ಕೊಂಡು ಮಾಡ್ತಾರೆ ಅಂದರು. ಆದರೆ ಒಂದು ಗಮನಿಸಿ ನೋಡಿ, ಇದೆಲ್ಲ ನಮ್ಮಿಂದ ವಲಸೆ ಹೋದವರು, ಅಶೋಕ್ ಕೇಣಿ, ಇವೆಲ್ಲ ಇದ್ದಾವೆ ಒಂದು ಕಡೆ. ಎರಡೂ ಪಾರ್ಟಿಯಲ್ಲಿ ಅತ್ಯಾಚಾರಿಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಒಂದು ಮೇಟಿಯವರು, ಒಂದು ಪಾಪ ಬೇಳೂರು ಗೋಪಾಲ್ ಕೃಷ್ಣ ನೋಡಿ ನೋಡಿ ಈಗ ಆಯ್ತು, ಹಂಗಾರೆ ಯಡಿಯೂರಪ್ಪನವ್ರಿಗೂ ಜೈಲ್ಗೆ ಹೋಗಿದಾರೆ ಅಂತ ಹೇಳಂಗಿಲ್ಲ ನೀವು. ಆರೋಪ ಸಮಿತ ಅಲ್ಲ, ನಮಗೆ ನಮಗೆ ರಾಜಕೀಯವಾಗಿ ಹೆಂಗ್ ಬೇಕೋ ಹಂಗ ತಿರ್ಕೊಳ್ಳೋದಲ್ಲ ಹೆಂಗಂತ ಇಡೀ ತಾಲೂಕಿನ ಜನರಿಗೆ. ನನಗೆ ಇಲ್ಲಿ ತಂದಿರೋ ನಮ್ಮ ಸ್ನೇಹಿತರೆ ಅಂತ ಆರೋಪ. ಒಂದ್ ನಿಮಿಷ ಅಶೋಕ್ ಕೇಣಿ ಅವ್ರದ್ದು ಸದನದ ವರದಿ ಕೊಟ್ಟಿದೆ, ಸರ್ಕಾರದಲ್ಲಿ ಭ್ರಷ್ಟಾಚಾರಿ ಅಂತ ಹೇಳಿದೆ. 100 ಎಕರೆ 1100 ಕೋಟಿ ಅವನ ಹತ್ರ ವಸೂಲು ಮಾಡ್ಬೇಕು ಅಂತ ಇದೆ. ಹಂಗಾರೆ ಅವನ್ನ ಸೇರಿಸ್ಕೊಂಡ್ಬಿಟ್ಟು ಅವನ ಯಾರ ಕೈ ಮೇಲೆ ಆಯ್ತು? ಈಗೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿ, ಬಿಜೆಪಿ ನಲ್ಲಿ ಯಡಿಯೂರಪ್ಪನವ್ರ ಕೈಯೇ ಮೇಲಾಗಿರೋದು. ಎರಡು ಹೈಕಮಾಂಡ್ ಗಳು ಇವ್ರಿಗೆ ಸರೆಂಡರ್ ಆಗಿದೆ. ಉದಯ್ ಕುಮಾರ್ ಶೆಟ್ಟರೆ ನಿಮ್ ಮೇಲೆ ವೀರಪ್ಪ ಮೊಯ್ಲರು ಬಹಳ ಆರೋಪ ಮಾಡಿ, ನಿಮ್ ಹೆಸರು ಹೇಳಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ ಕಾಂಟ್ರಾಕ್ಟರ್ಸ್ ಗಳು ಮತ್ತೊಂದು ಮಗದೊಂದು ಇರೋರಿಗೆಲ್ಲ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ಇವತ್ತು ನಿಮ್ಗೆ ಟಿಕೆಟ್ ಕೈ ತಪ್ಪು ಹೋಗಿದೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಏನಾಗಿದೆ ಅಂತ ಒಂದ್ ಕಡೆ ನೀವು ಹೇಳ್ತಾ ಇದ್ರಿ, ನಮ್ಮಲ್ಲೆಲ್ಲ ಕೂಡ ಸ್ಥಳೀಯವಾದಂತ ರಿಪೋರ್ಟ್ ಹೋಯ್ತು, ಇಲ್ಲಿ ಯಾರು ಪ್ರಬಲರಿದ್ದಾರೆ, ಸಂಘಟನೆ ಮಾಡಿದರೆ, ಯಾರು ಪಕ್ಷ ದುಡ್ಡಿದ್ದಾರೆ, ಹಾಗಾದ್ರೆ ಟಿಕೆಟ್ ಹೇಗೆ ಸಿಗ್ತಾ ಇದೆ ಅಂತ ನೋಡಿ. ನೀವೆಲ್ಲ ಗಮನಿಸಿದ್ದೀರಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಿದೆ ಅಂತ. ನಾವು ಪ್ರಾಮಾಣಿಕವಾಗಿ ಪಕ್ಷವನ್ನು ಸಂಘಟಿಸುವ ಕೆಲಸವನ್ನು ಮಾಡಿದ್ದೇವೆ, ಮತ್ತೆ ಪಕ್ಷ ಗೆಲ್ಲಬೇಕಾದ್ರೆ ಕೊಡ್ಬೇಕಷ್ಟೇ, ಇನ್ನು ಅದು ಹೇಗೆ ನಡ್ಕೊಳ್ಬೇಕಂತ ಪಕ್ಷದ ವರಿಷ್ಠರು ತೀರ್ಮಾನಿಸಬೇಕು. ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡಿದ್ದು, ಕಾಂಟ್ರಾಕ್ಟರ್ ಇರಲಿ,
ಒಬ್ಬ ಒಬ್ಬ ಬೇರೆ ಬೇರೆ ವ್ಯಾಪಾರ ಮಾಡ್ತಿರ್ಬೋದು, ಆದರೂ ಯಾರು ಇಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದಂತಿಲ್ಲ. ಪಕ್ಷ ಯಾರು ಸಂಘಟಿಸ್ತಾರೆ, ಯಾರು ಪಕ್ಷ ಲಿಸ್ಟಲ್ಲಿ ಇರ್ತಾರೆ ಅವ್ರಿಗೆ ಟಿಕೆಟ್ ಕೊಡುವಂಥ ಸಂಪ್ರದಾಯ. ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ, ಇನ್ನೂ 24 ತಾರೀಕು ತನಕ ಡೇಟ್ ಇದೆ, ಅಲ್ಲಿ ತನಕ ಸಹ ಚೇಂಜ್ ಮಾಡಿ ಕೊಡಲಿಕ್ಕೆ ಇನ್ನೂ ಅವಕಾಶ ಉಂಟಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ಟಿಕೆಟ್ ಹಂಚಿಕೆಯಲ್ಲಿ ನಾಯಕರ ಪ್ರಾಬಲ್ಯ ಆಗಿದೆಯಾ ಅಥವಾ ಒಂದು ಎರಡು ಸ್ಟಿಕ್ ಇಟ್ಕೊಂಡು ಪಾರ್ಟಿನೇ ಒಂದು ಮಾನದಂಡ ಇಟ್ಕೊಂಡು ಟಿಕೆಟ್ ಕೊಡ್ತಾ ಇದೆಯಾ ಅಂತ? ಇಲ್ಲಿ ಪ್ರತಿಷ್ಠೆ ಇದೆ, ವೀರಪ್ಪ ಮೇಲೆಯವರು ಒಂದಷ್ಟು ಸೀಟ್ ಕೊಡಿಸ್ಬೇಕು, ಪರಮೇಶ್ವರ್ ಒಂದಷ್ಟು ದಿನ ಕೊಡಿಸ್ಬೇಕು, ಒಂದಷ್ಟು ಜನ ತಪ್ಪಿಸ್ಬೇಕು, ಸಿದ್ದರಾಮಯ್ಯ ತಮ್ಮವ್ರು ಕೊಡಿಸ್ಬೇಕು, ಒಂದಷ್ಟು ಜನಕ್ಕೆ ಕೈ ಎತ್ತಬೇಕು. ಈ ರೀತಿ ಖರ್ಗೆ ಅವರು ಒಂದು ಟೀಮು, ಎಲ್ಲರೂ ಒಂದೊಂದು ಟೀಮು ಇಟ್ಕೊಂಡ್ರು ಕೂಡ ಅಲ್ಟಿಮೇಟ್ ಆಗಿದೆ ನನ್ನ ಜೊತೆಗೆ ಎಷ್ಟು ಜನ ಶಾಸಕರು ಗೆಲ್ತಾರೆ ಅನ್ನೋದೇ ಒಂದು ಲಾಸ್ಟ್ ಇದು ಒಂದು ಗುರಿ. ಇಲ್ಲಿ ಮಾನದಂಡ ಏನನ್ನು ಗಮನ ತಗೊಂಡಾಗಿಲ್ಲ, ಯಾಕಂದರೆ ಈಗ ಯಾರು ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ ಅವರು ಕಳೆದ ವಿಧಾನಸಭಾ ಚುನಾವಣೆ ಆದ ನಂತರ 4 ವರ್ಷದಲ್ಲಿ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಪಕ್ಷ ಕಂಪ್ಲೀಟ್ ನಿಷ್ಕ್ರಿಯ ಆಗಿದೆ. ಅಲ್ಲಿ ನಮ್ಮ 5 ಜಿಲ್ಲಾ ಪಂಚಾಯತ್ ಐದನ್ನು ಕಳ್ಕೊಂಡಿದ್ದೇವೆ, 20 ತಾಲೂಕು ಪಂಚಾಯತ್ 19 ಕಳ್ಕೊಂಡಿದ್ದೇವೆ, APMC ಕಳ್ಕೊಂಡಿದ್ದೇವೆ, 34 ಪಂಚಾಯತ್ನಲ್ಲಿ 26 ಕಳ್ಕೊಂಡಿದ್ದೇವೆ. ಈಗ ನಮ್ಮ ಟಿಕೆಟ್ ಕೊಟ್ಟ ಗೋಪಾಲ್ ಭಂಡಾರಿ ನೇತೃತ್ವದಲ್ಲಿ ಎದುರಿಸಿದ ಎಲ್ಲ ಇಲೆಕ್ಷನ್ ಅನ್ನು, ಆ ನಂತರ ಸುನೀಲ್ ಕುಮಾರ್ ಅಲ್ಲಿ ಆಕ್ಟಿವ್ ಆಗಿ ಅವರ ಪಾರ್ಟಿಯನ್ನು ಸಂಘಟಿಸಿದ್ದಾರೆ, ಅದನ್ನು ನೋಡಿ ಇನ್ನಲ್ಲಿ ನಮ್ಮ ಯುವಜನರಿಗೆ ಶಕ್ತಿ ಕೊಡಬೇಕು, ಅವರನ್ನು ಸಂಘಟಿಸಬೇಕು. ಮುಂದಿನ ಸಲ ಇನ್ನೊಂದು ಸಲ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬರುವಾಗ ಕಾರ್ಕಳದಲ್ಲಿ ಸಹ ಕಾಂಗ್ರೆಸ್ MLA ಇರಬೇಕಂತ ಉದ್ದೇಶ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಕೆಲಸವನ್ನು 1 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ಆ ಎಲ್ಲ ಮಾನದಂಡ ನೋಡಿಕೊಂಡು ಮತ್ತು ಎಲ್ಲ ಬಂದ ವೀಕ್ಷಕರಿರ್ಬೋದು ಎಲ್ಲ ರಿಪೋರ್ಟ್ ಹೋಗಿದೆ. ನಮ್ಮ 207 ಬೂತ್ ಇದೆ ಕಾರ್ಕಳದಲ್ಲಿ, 207 ಬೂತಿನವರು ನಮ್ಮ ಏಕಮಾತ್ರ ಅಭ್ಯರ್ಥಿ ಉದಯ್ ಕುಮಾರ್ ಶೆಟ್ಟಿ ಅಂತೇಳಿ ಶಿಫಾರಸು ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಬಂದ ಉಗ್ರಪ್ಪನವರು ಇರ್ಬೋದು, ವೇಣುಗೋಪಾಲ ಕೂಡ ರಿಪೋರ್ಟ್ ಇದೆ ಅಂತ ಹೇಳ್ತಾರೆ. ಬಟ್ ಅನೌನ್ಸ್ ಆದಾಗ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನಾಯಕರ ತಮ್ಮ ತಮ್ಮವರಿಗೆ ಟಿಕೆಟ್ ಕೊಡಿಸುವಂತ ಒಂದು ಪೈಪೋಟಿಯಿಂದ ಈ ರೀತಿ ಆಯ್ತಾ? ಏನು ಗೊತ್ತಾ ಸರ್, ನಾವು ಹೆಚ್ಚಿಗೆ ಆ ಬಗ್ಗೆ ಎಲ್ಲ ನೀವೀಗ ಡಿಬೇಟಲ್ಲಿ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ತುಂಬ ಮೇಲರಿಗೆ ಮಾತಾಡ್ತಾರೆ, ನಾವೆಲ್ಲ ಹಾಗೆ ಎಲ್ಲ ಮಾತಾಡೋರು. ಯಾಕಂದ್ರೆ ನಾವೊಂದು ಓದಿ, ನಾನೊಂದು MTech ಕ್ವಾಲಿಫೈಡ್ ಓದಿ ಏನೋ ಬಿಸ್ನೆಸ್ ಮಾಡ್ತಾ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ 30 ವರ್ಷದಿಂದ ದುಡಿತಾ ಬಂದಿದ್ದೀನಿ. ಈಗ ನಮಗೆ ಕಾರ್ಕಳದಲ್ಲಿ ಅನಿವಾರ್ಯತೆ ಇದೆ, ಯಾಕಂದರೆ ಸುನೀಲ್ ಕುಮಾರ್ ಅವರ ವಿರುದ್ಧವಾಗಿ ಅಲ್ಲಿ ನಮಗೆ ಒಂದು ಎಲ್ಲ ನಮ್ಮ ಬಂಧುಗಳಿಗೆ ಒಂದು ನೆಲೆ ಬೇಕು. ಮತ್ತು ಕಾರ್ಕಳದಲ್ಲಿ ಕಾಂಗ್ರೆಸ್ನ ಅದು ಕಾಂಗ್ರೆಸ್ನ ನೆಲೆ ಬೇಡು. ಅಲ್ಲಿ ಪುನಃ ನಮ್ಮ ಗೋಪಾಲ್ ಭಂಡಾರಿಯವರು ಕಟ್ಟಿದ, ವೀರಪ್ಪ ಮೇಲೆಯವರು ಕಟ್ಟಿದ ನಮ್ಮ ಕಾಂಗ್ರೆಸ್ಸನ್ನು ಪುನಃ ಜೀವಂತವಾಗಿ ಇಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ. ಆ ನನ್ನ ಕೆಲಸವನ್ನು ಪರಿಗಣಿಸಿ ಈಗ ಸಹ ನಮ್ಮ ವರಿಷ್ಠರಿಂದ ಭರವಸೆ ಇದೆ ಇನ್ನು ಬದಲಾವಣೆಗೆ ಅವಕಾಶ ಇದೆ ಅಂತೇಳಿ. ಹಾಗಾಗಿ ಖಂಡಿತ ರಾಮ್ಪ್ರಸಾದ್ ಅವರ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ಸಿಟ್ಟಿಂಗ್ ಸುಮಾರು ಜನ MLA ಟಿಕೆಟ್ ತಪ್ಪೋಗಿದೆ, ಅನೇಕ ಹಿರಿಯ ನಾಯಕರುಗಳು ಕೂಡ ಟಿಕೆಟ್ ಸಿಕ್ಕಿಲ್ಲ, ನಮ್ಮಲ್ಲಿ ಯಾವುದೇ ರೀತಿಯ ಸರ್ವೆಗಳಾದರೂ ಕೂಡ ಆ ಸರ್ವೆಗಳಲ್ಲಿ ಬಂದಿದ್ದ ರಿಸಲ್ಟ್ ಬೇರೆ, ಟಿಕೆಟ್ಗಳು ಅನೌನ್ಸ್ ಆಗಿದ್ದೆ ಬೇರೆ, ಬೇಕಾದರೂ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಇಲ್ಲಿ ವ್ಯಕ್ತಿಗಳು ತಮ್ಮ ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕೆ, ಬೂಸ್ಟ್ ಮಾಡ್ಕೊಳ್ಳೋಕೆ, ನನ್ನ ಟೀಮ್ ಬಲಿಷ್ಠ ಮಾಡ್ಕೊಳ್ಳುವಂತ ಒಂದು ಪೈಪೋಟಿ ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ ಕೂಡ? ಹೌದು ಸರ್, ನಿಜ ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ನಾನು 30 ವರ್ಷದಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೇನೆ, ಮತ್ತು ನಾನು NSI ಯೂತ್ ಕಾಂಗ್ರೆಸ್ಸಿಂದ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ನಾನು ಈ 2008 ಮತ್ತು 2011 ಬೈಲೆಕ್ಷನ್ ಚುನಾವಣೆಯಲ್ಲಿ ಟಿಕೆಟ್ ತೊಗೊಂಡು ಸೋತಿದ್ದೇನೆ. 2008 BJPಯಿಂದ ಶ್ರಮ ಸ್ಪರ್ಶಿಸಿದಾಗ ನನ್ನ ಸಿಂಗಲ್ ಅಪ್ಲಿಕೇಶನ್ ಯಾರು ಟಿಕೆಟ್ ಕೇಳಿದ್ದಿಲ್ಲ, ಆ ಟೈಮಲ್ಲಿ ನಾನು ಪಕ್ಷ ಟಿಕೆಟ್ ಕೊಡ್ತು, ಬೈಲೆಕ್ಷನಲ್ಲಿ ಕೊಡ್ತು. ಮತ್ತು ಮೊನ್ನೆ ಶ್ರೀರಾಮುಲವರು MP ರಾಜೀನಾಮೆ ಮಾಡಿದಾಗ ನಾನು ಟಿಕೆಟ್ ವಂಚಿತನಾದೆ, ಎಲ್ಲೋ ಗೆದ್ದೆ, ಸೋತಿದ್ದೆ. ಎನ್ನೋ ಗೋಪಾಲಕೃಷ್ಣ ಅವರು ತಂದು ನಮ್ಮ ಬಳ್ಳಾರಿ ಗ್ರಾಮಾಂತರ ಕೊಟ್ಟು ಅವ್ರು ಗೆದ್ದು ಇವತ್ತು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಅವರೀಗ BJPಗೆ ಸೇರಿ ಕೂಡ್ಲಿಗೆ ಅಭ್ಯರ್ಥಿಯಾಗಿ ಈಗ ಸ್ಪರ್ಧಿಸಲಿದ್ದಾರೆ ಅವರು. ಅಂದರೆ ಏನು ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನೇಕ ನಾಯಕರುಗಳಿದ್ದಾರೆ, ಭಾಳ ಭಾಳ ಹಿರಿಯರಿದ್ದಾರೆ, ಖರ್ಗೆ ಇರ್ಬೋದು, ಮೊಯ್ಲಿ ಇರ್ಬೋದು, ಆಸ್ಕರ್ ಫರ್ನಾಂಡಿಸ್, ಎಲ್ಲರೂ ಕೂಡ ನಮ್ಮ ನಮ್ಮ ಬೆಂಬಲಿಗೆ ಟಿಕೆಟ್ ಕೊಡಿಸೋ ಪೈಪೋಟಿಯಲ್ಲಿ ಇವತ್ತು ಅಲ್ಟಿಮೇಟ್ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹೈಕಮಾಂಡ್ ಇವತ್ತು ಒಪ್ಪಿಗೆ ಕೊಟ್ಟಿದೆ. ಆನಂದ್ ಸಿಂಗ್ ನಿಮ್ಮಲ್ಲಿ ಕರ್ಕೊಂಡಿದ್ದು ಯಾರು? ಆನಂದ್ ಸಿಂಗ್ ಪಂಜರದ ಗಿಳಿ ಅಂತ ಹೇಳಿದ್ರಿ, ಕೂಡ್ಲಿಗೆ ನಾಗೇಂದ್ರ ಪಂಜರದ ಗಿಳಿ ಅಂತ ಹೇಳಿದ್ರಿ, ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಂಡ್ರಿ. ಸೊ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ನಡೀತಾ ಇದೆ. ಹೌದು ಸರ್, ಹೌದು ಸರ್, ನಿಜ. ಎಸ್ ನೋಡಿ, ಅಂಜನ ಮೂರ್ತಿ ಒಪ್ಪಿಕೊಳ್ತದೆ, ನೀವು ಒಪ್ಪಿಕೊಳ್ಳಿಲ್ಲ, ನೀವು ಮೂಲ ಕಾಂಗ್ರೆಸ್ ಇರೋ ಒಪ್ಪಿಕೊಳ್ಳಿಲ್ಲಪ್ಪ ಗಂಗಾಧರ ಮೂರ್ತಿ. ನಾನು ಭಾಳ ತುಂಬ ನೈಸಾಗಿ ಚವಣ್ ಅವರೇ, ನಾನು ನಿಮ್ಮನ್ನು ನೋಡಿ, ನಾನು ಹಿಂದೆ ಒಂದು ಚಾನಲ್ TV ನಲ್ಲಿದ್ದಾಗ ನಿಮ್ಮನ್ನು ಖರ್ಗೆ ಅವರು ಯಾವ ಥರ ನಡೆಸಿಕೊಂಡ್ರು ಅಂಬೇಡ್ಕರ್ ಭವನದಲ್ಲಿ, ನಿಮ್ಮನ್ನು ಒಬ್ಬ ಬಂಜಾರಿ ಸಮುದಾಯ ಸೇರಿದಂಥ ಒಬ್ಬ ನಾಯಕನನ್ನು ಎಳೆದು ಬಿಟ್ಟು ಹೊರಗಾಕಿದ್ರು, ಎಳೆದು ಹೊರಗಾಕಿದ್ರು, ಕಾರ್ಯಕರಣ ಸಭೆಯಲ್ಲಿ ಸೇರಿಸ್ಕೊಂಡಿಲ್ಲ. ಒಬ್ಬ ಸಮುದಾಯ ನಾಯಕನ ಮಾಡ್ತಕ್ಕಂಥ ಅವಮಾನ ನಾನು ಹೇಳಿ, ಯಾವುದೇ ಪಕ್ಷದಲ್ಲಿ ಆ ರೀತಿ ಅವಮಾನ ಮಾಡಬಾರ್ದು. ನಿಮ್ಮ ಭಿನ್ನಾಭಿಪ್ರಾಯ ಇದ್ರೆ ಬೆಳ್ಳೂರು ಗೋಪಾಲಕೃಷ್ಣ ಅವರೇ, ಅವ್ರನ್ನ ಗೌರವ ನಡೆಸ್ಕೋಬೇಕು. ಸೊ ಅಂಥ ನಾಯಕನ ಹೊರಗಾಕಿದ್ರು ಖರ್ಗೆ ಅವರು.
ಮಲ್ಲಿಕಾಯ್ ಮಾಲಿಕ ಗೊತ್ತಿದ್ರೆ ಏನ್ ಹೇಳಿದ್ರು, ನಮ್ಮಂತ ನಾಯಕರು ಬೆಳೆಯಕ್ಕೆ ಬಿಡಲ್ಲ, ಬರೇ ಡೋರ್ ಹಾಕೋವರಿಗೆ ಬ್ಯಾಗ್ ಹಿಡ್ಕೊಂಡು ಹೋಗೋರಿಗೆ ಜೀ ಉಜುರ ನಾಯಕತ್ವ. ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾಗಲ್ಕಾಯಿ ಅವರಿಗೆ ಸ್ಟೇಷನಿಗೆ ಬಿಡ್ಲಕ್ಕೆ ಹೋದವರಿಗೆ, ಆಮೇಲೆ ಏನಪ್ಪ ಅಂದ್ರೆ ಅವ್ರು 24 ಗಂಟೆ ಸಂಘಟಿರೋರಿಗೆ, ಬಾಲ್ ಬಡಕರಿಗೆ ಏನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ಜಾಸ್ತಿ ಆದ್ಯತೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅದು ಬೇಸತ್ತೆ ನಾನು ಪಾರ್ಟಿ ಬಿಟ್ಟು ಬಂದಿದ್ದೀನಿ. ಯಾಕೆ ಬಿಟ್ಟು ಬಂದಿದ್ದೀನಿ ಅಂತಂದರೆ, ಅವರು ಸಾಮಾನ್ಯವಾಗಿ ಬೆಳವರಿಗೆ ಬೆಳಗುಡ್ಸಲ್ಲ ಕಾಂಗ್ರೆಸ್ನಲ್ಲಿ, ಮೂಲೆ ಗುಂಪಾಡ್ತಕ್ಕಂಥ ಕೆಲಸ. ಅದರಿಂದ ನಾನು ಬೇಡ ಬೇಡ ಅಂತ ನಾನು ಯಡಿಯೂರಪ್ಪ ಜೊತೆ ಬಂದ್ಬಿಟ್ಟೆ, ನಾನು ಬಿಜೆಪಿಯಿಂದ ಬಂದಿದ್ದೀನಿ. ಸೊ ಈಗ ಯಡಿಯೂರಪ್ಪನವ್ರ ಪಕ್ಷದ ಜೊತೆ ಬಂದಿದ್ದೀರಿ, ಏನಾದರೂ ಈಗ ನೀವು ರಾತ್ರಿ ಏನಾದರೂ ನಿಮಗೆ ಶುಭ ಸೂಚನೆ ಬರುತ್ತಾ? ಈಗ ಅಲ್ಲಿ ರೇವು ನಾಯಕ್ ಬೆಳಗ್ಗೆ ನಿಮ್ಮದೇ ಫೈಟ್ ಇದೀಗ ಗ್ರಾಮೀಣದಲ್ಲಿ ನೋಡಿ, ರೇವು ನಾಯಕ್ನು ಹಸ್ಬೆಂಡ್ ಇದ್ದಾರೆ, ಟಿಕೆಟ್ ಕೇಳೋದು ನಾನು ಹಸ್ಬೆಂಡ್ ಆಗಿದ್ದೀನಿ. ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಲಂಬಾಣಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ನಾವು ಇಬ್ಬರು ಮಾಜಿ ಮಂತ್ರಿಗಳು, ನಮ್ದು ನಾವು ಟಿಕೆಟ್ ಕೇಳ್ತಾ ಇದ್ದು, ನಮ್ಮ ಟಿಕೆಟ್ ಲೀಸ್ಟ್ ಇನ್ನೂ ಫೈನಲ್ ಆಗಿಲ್ಲ. ನೀವು ಯಡಿಯೂರಪ್ಪ ಜೊತೆ ಗುರ್ಸ್ಕೊಂಡಿದ್ರೆ ಯಾರ ಜೊತೆ ಗುರ್ಸ್ಕೊಂಡಿದ್ದೀರಿ? ನಾನು ಕಾಂಗ್ರೆಸ್ ಕೆಜಿಪಿ ಬಂದಿದ್ದೀನಿ, ಕೆಜಿಪಿ ಅಂದ್ರೆ ಬಿಜೆಪಿ ಬಂದಿದ್ದೀನಿ. ಅದು ಕೆಜಿಪಿ ಬಂದ್ರೆ ಟಿಕೆಟ್ ಸಿಗುತ್ತೆ. ಯಡಿಯೂರಪ್ಪ ನೋಡಿದ್ರೆ ಬಾಸ್ ಅಲ್ವಾ, ಈಗ ಪಾಪ ಬೇಳೂರವ್ರಿಗೆ ಕೆಜಿಪಿಗೆ ಹೋದ್ರೆ ಅವ್ರು ಟಿಕೆಟ್ ಸಿಕ್ಬಿಡೋದಲ್ವಾ ಬೇಳೂರವ್ರೆ? ನೂರಕ್ಕೆ 100 ಸಿಕ್ತೈತೆ. 100 ಎಸ್ ಮತ್ತೆ ಇಲ್ಲ ಮಾತಾಡ್ತೀನಿ, ಮತ್ತೆ ಇಲ್ಲ ಮಾತ್ರ ನಾನು ತಮಾಷೆ ಹೇಳಿದ್ದು. ನಾನೇ ಬಾಸ್ ನಂದಿ ಟೀಮ್ ಬೇಲೂರು ಗೋಪಾಲ ಕೃಷ್ಣ ಅವರೇ, ಒಂದು ಲಿಸ್ಟ್ ಇದೆ ನನ್ನ ಹತ್ರ. ಸೋಮಣ್ಣ ಬೇವಿನ ಮರದ ಟಿಕೆಟ್ ಇಲ್ಲ, ಬೇಲೂರು ಗೋಪಾಲಕೃಷ್ಣ ಇಲ್ಲ, ಶಶಿಲ್ಲ ಮೋಸಿ ಇಲ್ಲ, ಪ್ರಕಾಶ್ ಖಂಡಿಲ್ಲ, ಎಂ ಜಿ ಮೂಳೆ ಇಲ್ಲ, ಸೊಗುಡಿ ಶಿವಣ್ಣ ಇಲ್ಲ, ಸುರೇಶ್ಗೌಡ ಪಾಟೀಲ್ ಬ್ಯಾಡ್ಗಿ ಇಲ್ಲ, ಇನ್ನು ಹಿಂಗೆ ಭಾಳ ಲಿಸ್ಟ್ ಇದೆ. ಸೊ ಇದರ ಅರ್ಥ ಏನು ಅಂತಂದರೆ, ಇದು ಯಡಿಯೂರಪ್ಪನವ್ರ ಸರ್ವೇನೇ ವರ್ಕೌಟ್ ಆಗಿದೆ ಅಂತ? ಖಂಡಿತ, ಸರ್ವೇ ಗಿರ್ವೆ ಎಲ್ಲ ಬೋಗಸು. ನಾವು ಪಕ್ಷ ಅಷ್ಟಂತದಲ್ಲಿ ಮಾಡಿಲ್ವಾ ಸರ್ವೇ? ಯಾವ ಎಲ್ಲ ಎಲ್ಲ ಸರ್ವೇನು ಎಲ್ಲ ಆಗಿದೆ. ಆಮೇಲೆ ಬ್ಲಾಕ್ ಮಟ್ಟದಲ್ಲಿ ಕೋರ್ ಕಮಿಟಿ ಎಲ್ಲ ಆಗಿದೆ. ಈಶ್ವರಪ್ಪನವರು, ಶೆಟ್ಟರ್ ಅವರು, ಅನಂತಕುಮಾರ್, ಪ್ರಹ್ಲಾದ್ ಜೋಶಿ, ನಾನು ಒಂದು ಹೇಳ್ತೀನಿ ಕೇಳಿ, ಎಲ್ಲದೂ ಸರ್ವೆ ಆಗಿದೆ, ಎಲ್ಲದೂ ಸರ್ವೆ ಬಂದಿದೆ. ನಮ್ದೆಲ್ಲ ಸರ್ವೆನೇ ಚೆನ್ನಾಗೇ ಬಂದಿದ್ರಿಂದ ನ್ಯಾಯಾಂಗ ತನಿಖೆ ವರದಿಗಳಿದ್ದಂಗೆ. ನ್ಯಾಯಾಂಗ ತನಿಖೆ ವರದಿ ಅಷ್ಟೇ, ಜುಡಿಷಿಯಲ್ ಅಲ್ಲಿ ಹೆಂಗ್ ಬೇಕಾದ್ರೆ ಹಾಕೋ ಪ್ಲೇಟ್ ಹಾಕ್ಬೋದು. ಒಂದು ನಿಮಿಷ ಹೇಳ್ಬಿಡ್ತೀನಿ, ಯಾಕೆ ಹೇಳ್ತೇನೆ ಅಂದ್ರೆ, ಒಂದ್ ತಿಳ್ಕೊಳ್ಳಿ, ಬಹಳ ಜನ ನೋಡಿದ್ ನಾನು ಯಡಿಯೂರಪ್ಪನವ್ರ ಮನೆ ಹೋಗಿ ಅವಾಗ ಹೋದಾಗೆಲ್ಲ ನೋಡೋದು, ನಮ್ಮ ಇವರೇ ಇರ್ಬೋದು ಇನ್ನೊಬ್ರು, ನಾವು ಅಲ್ಲಿ ಹೋದಾಗ ನೋಡ್ತೀವಲ್ಲ, ಸುಮಾರು ಜನ ಬಂದಾಗ ನಮ್ಮ ಪಕ್ಷ ಬರೋ ಅಧಿಕಾರಕ್ಕೆ ಬರುತ್ತೆ. 150 ಮಿಷನ್ ನಿಂಗೆ ಎಮ್ ಎಲ್ ಸಿ ಮಾಡೋಣ. ಎಷ್ಟು ಎಮ್ ಎಲ್ ಸಿ ಇಲ್ಲಿ ಕೇಳ್ರಿ? ಇರೋದ್ 4 ಸೀಟಿಗೆ 100 ಜನರಿಗೆ ಹೇಳ್ಯಾರೆ. 100 ಜನಕ್ಕೆ ಎಮ್ ಎಲ್ ಸಿ, 100 ಜನರಿಗೆ ಎಮ್ ಎಲ್ ಸಿ ಹೇಳಿ ಕರ್ನಾಟಕದ ಬೇರೆ ಎಲ್ಲ ಕಡೆ ಇಲ್ಲಿ ಕೇಳಿ, 100 ಜನರಿಗೆ ಎಮ್ ಎಲ್ ಸಿ, ಆಮೇಲೆ ನಿಗಮಕ್ಕೆ ಇರೋದು 60-70 ನಿಗಮಕ್ಕೆ 1,000 ಜನರಿಗೆ ಹೇಳ್ಯಾರೆ ಅಧಿಕಾರ ಬರ್ತೈತಿ. ನಿಂಗೆ ಯಾಕೋ ನಿಂಗೆ ಒಂದು ಒಳ್ಳೆ ಪೋಸ್ಟ್ ಕೊಡ್ಸ್ತೀನಿ, ಹೆದರ್ಬೇಡ ಅಂತ. ಇವಂಗೆ ಅವ್ನ ಹೂವ ಇಟ್ಟರೆ ಹೋದವ, ಅಲ್ಲಿ ನೋಡಿದ್ರೆ ಅಲ್ಲಿ ಬೇರೆ ಟಿಕೆಟ್ ಹಾಕೈತೆ ಅಲ್ಲಿ. ಅವನು ಬಡಾಯ ಮಾಡಬಾರ್ದು, ಏನು ಮಾಡೋದು, ಏನೋ ಅವ್ನು ಸಿಕ್ತೈತೆ ಅಂತ. ಅವನಿಗೇನು ಗೊತ್ತು ಪಾಪ 1,000 ಜನ ಹೇಳ್ಯಾರಂತ? ಯಾರಿಗೆ ಗೊತ್ತಿರ್ತದೆ ನಮ್ಮಿದ್ರಿಗೆ ಎಷ್ಟು ಜನ? ನನ್ನ ಇದ್ರೆ ಹೋದಾಗ್ರಿಗೆಲ್ಲ ಒಂದು 2-3 ಜನ ಹೇಳೋರಪ್ಪ ನಿಗಮ ಅಂತ. ನಿಮ್ಗೇನು ಹೇಳಿದ್ರೆ? ಅಲ್ಲ ನಮ್ಗೆ ಬಿಡಿ, ನಮ್ಗೆ ಟಿಕೆಟ್ ಕೊಡ್ತೀನಿ ಅಂದ್ರೆ ಇಟ್ಟರು ನಮ್ಮ ಬಿಡಿ, ಕೇಳಂಗೆ ಇಲ್ಲ, ಟಿಕೆಟ್ ಕೊಡ್ತೀನಿ ಅಂತ ಹೋಗು ಅಂತ ಹೇಳಿದ್ರು. ಅವನ ಯಾರು ಸಿಟ್ಕೊಂಡು 3 ದಿವಸ ಅಡ್ಕೊಂಡು ಅಲ್ಲಿ, ಆಮೇಲೆ ಮತ್ತೆ ಕರ್ಕೊಂಡು ಬಂದರು, ಅವನಿಗೆ ಟಿಕೆಟ್ ಕೊಟ್ಬಿಟ್ರು. ದೊಡ್ಡವರೆ, ಈಗ ನೀವು ಲಿಸ್ಟ್ ಕೊಟ್ಟಿದ್ರಿ, ಬ್ರಿಗೇಡ್ ಆಯಿತು, ಸಂಗೊಳ್ಳಿ ರಾಯಣ್ಣ ಎಲ್ಲ ಮಾಡಿದ್ರಿ, ಇವತ್ತು ಕೂಡ ನಿಮ್ಮ ಪಕ್ಷದಲ್ಲಿ ಈಗ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಹಿಂದುಳಿದ ಭಾಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಅಸಮಾಧಾನ ಆಗಿದೆ, ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಬೇಜಾರಾಗಿ ಕೆಲವರು ಹಾಗೆ ಉಳ್ಕೊಂಡಿದ್ದಾರೆ. ಈಶ್ವರಪ್ಪನವ್ರು ಬೇಜಾರಾಗಿದೆ ಗೊತ್ತಿಲ್ಲ, ಬಟ್ ಬೇರೆಯವ್ರಿಗಂತೂ ಬೇಜಾರಾಗಿದೆ. ಸೊ ನೀವು ಹೇಳ್ತಾ ಇದ್ರಿ, ನೀವು ಮೊನ್ನೆ ಹೇಳಿದ್ರೆ ನಿಮಗೆ ನೀವೊಂದು ಫೇಸ್ಬುಕ್ಕಲ್ಲಿ ಏನೋ ಕಮೆಂಟ್ ಹಾಕಿದ್ರಿ, ಯಾಕೆ ನಮಗೆ ನ್ಯಾಯ ಬೇಕು, ಇವ್ರಿಗೆ ನ್ಯಾಯ ಬೇಡವ, ಇವರಿಗೆ ಓಟ್ ಬೇಡವ ಅಂತ ಕೇಳಿದ್ರಿ. ಹಾಗಾದರೆ ನಿಮ್ದು ಏರ್ ಬುಟ್ಟಿಗೆ ಹಾಕಿದ್ರೆ ನಿಮ್ಮ ಇದನ್ನ ಬೇಡಿಕೆನ? ಸರ್, ಇದೊಂದು ದುರಂತನೇ. ಅನೇಕ ಬಾರಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳಕ್ಕೆ ಇರತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಅನೇಕ ಬಾರಿ ಇದನ್ನು ಖಂಡನೆ ಮಾಡಿದ್ದೀನಿ. ಈ ರಾಜ್ಯದಲ್ಲಿ 3ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಸಮುದಾಯಕ್ಕೆ ಕೇವಲ 2 ಟಿಕೆಟ್, ಇನ್ನು 4 ಕಡೆ ಕೊಟ್ಟಿದ್ದಾರೆ, ಲಾಸ್ಟಿಂದ ಫಸ್ಟ್ ಇರ್ತಾರೆ ಅವರು, ಕೆಳಗಿಂದ ಮೇಲಿಂದ ಅಲ್ಲ. ಆ ಥರದ್ದು ಹುಡುಕಿ ಒಂದು 6 ಜನಕ್ಕೆ ಲೆಕ್ಕ ಹಾಕಿ ಕುರುಬ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅಂದರೆ ಒಟ್ಟು 6 ಟಿಕೆಟ್ ಕೊಟ್ಟಿದ್ದಾರೆ. ಈಶ್ವರಪ್ಪ ಈಗಲೂ ಕೇಳಕ್ಕೆ, ನಾವು ಈಶ್ವರಪ್ಪ ಅವ್ರದ್ದು ಕೇಳಬೇಕು ಕೇಳಬಾರ್ದು ಅನ್ನೋ ಪ್ರಶ್ನೆ ಇಲ್ಲ. ಒಂದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ಈ ರಾಜ್ಯದಲ್ಲಿ ಈ ಸಮುದಾಯಕ್ಕೆ ಎಷ್ಟು ಟಿಕೆಟ್ ಕೊಡಬೇಕು ಅನ್ನೋದು ಗೊತ್ತಿಲ್ವಾ? ಈ ರಾಜ್ಯದಲ್ಲಿ ನಮ್ಮ ಸಮುದಾಯ ಸಂಖ್ಯೆ ಎಷ್ಟಿದೆ ಅಂತ ಏನೋ ಅವ್ರ ಮಾಹಿತಿ ಇಲ್ವಾ? ಎಷ್ಟು ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ, ಎಷ್ಟು 35-40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ 50,000-45,000 ಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯಕ್ಕೆ ಜೊತೆಗೆ ಬರೀ ಕುರುಬರು ಕೇಳಿಲ್ಲ, ಹಿಂದುಳಿದ ವರ್ಗದಲ್ಲಿ ಎಲ್ಲರಿಗೂ, ಲಂಬಾಣಿ ಕೇಳಿದ್ದೀವಿ, ಎಸ್ಸಿ ಕೇಳಿದ್ದೀವಿ, ಇವನ್ ಲಿಂಗಾಯತರಿಗೂ ಕೂಡ ನಮ್ಮ ಪಟ್ಟಿಯಲ್ಲಿ ಇದ್ದಂಥ ಇಂದು ಯಾರು ಬ್ರಿಗೇಡಲ್ಲಿ ಗುರುಸ್ಕೊಂಡಿದ್ರು ಇವ್ರಿಗೆಲ್ಲರಿಗೂ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ವಿ. ಇದನ್ನ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆಯೋ ಮುಖಾಂತರ ನಮ್ಮನ್ನೇ ಕರೆದಿ, ಮುರಳೀಧರ್ ರಾವ್ ಸ್ವತಃ ಮುರಳೀಧರ್ ರಾವ್ ಕರೆದಿ, ಇಲ್ಲಪ್ಪ ನಿಮ್ಗೆ ಇಷ್ಟು ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕನ್ಸಿಡರ್ ಮಾಡ್ತೀವಿ ಸರ್ವೆ ಮುಖಾಂತರ ಅಂತೇಳಿ ಹೇಳಿದ್ದು ಉಂಟು.
ಇದು ನಾವು ಯಾರಿಗೆ ಹೇಳ್ಕೋಬೇಕು ನಮ್ಮ ಅವಾಲ್ ನಮಗೂ ಅರ್ಥ ಬೇರೆಯವರು ಹೇಳಿದ್ರು. ಯಡಿಯೂರಪ್ಪನವ್ರ ಜೊತೆಗೆ ಯಾರು ಮೊದಲು ಕಷ್ಟದಲ್ಲಿ ಕೈ ಹಿಡಿದ್ರು, ಕೆ ಜೆ ಪಿಗೆ ಹೋದ್ರು, ಅವ್ರ ಜೊತೆ ಯಾರು ನೀವು ಹೇಳಿದ್ದು ಸರಿ ಅಂತ ಹೇಳಿದ್ರು ಅಥವಾ ಯಡಿಯೂರಪ್ಪನವ್ರು ಮಾಡೋದು ಸರಿ ಅಂತ ಹೇಳಿದ್ರು ಅಂಥವ್ರಿಗೆಲ್ಲ ಅವರು ವಿಶ್ವಾಸ ನೋಡ್ರಿ, ನನ್ನ ಫಾಲೋ ಮಾಡೋರಿಗೆ ಕೊಡಿಸ್ತಕ್ಕಂತ ನಾಯಕತ್ವ ಕೂಡ ನಾ ಯಡಿಯೂರಪ್ಪನವ್ರು ಮಾಡಿ ತಪ್ಪು ಅಂತ ಹೇಳಲ್ಲ ಗಂಗಾಧರ ಮೂರ್ತಿರೆ. ನಿಮ್ಮನೇ ಉಳಿದ ನಾಯಕರು ಏನಾದ್ರು ಹಂಗೆ ಮಲ್ಕೊಂಡ್ಬಿಟ್ಟಿದಾರ? ಅಲ್ಲ ಅದೊಂದೇ ಮಾನದಂಡ ಅಲ್ಲ ಸೂಟ್ ಕೇಸು. ನಾವೀಗ ಆ ರೀತಿ ಆರೋಪಗಳು ಮಾಡಕೋಲ್ಲ ಸರ್, ನಾವು ಪ್ರಾಮಾಣಿಕವಾಗಿ ಕೇಳ್ಕೊಂಡಿದೀವಿ, ಕೊಟ್ಟಿಲ್ಲ, ನಾವು ಸಮಾಜಕ್ಕೆ ಬಿಟ್ಟಿದೀವಿ, ಈಗ ನೀವು ನಿರ್ಣಯ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ಯಾವ ಸಮಾಜ ನಮ್ಮ ಹಿಂದೆ ಬಂತ ಬ್ರಿಗೇಡ್ ಕಟ್ಟಿದಂತ ಸಂದರ್ಭದಲ್ಲಿ ಅದೇ ಸಮುದಾಯ ಅದೇ ಸಮಾಜಕ್ಕೆ ನಾವು ಇವತ್ತು ಮತ್ತೆ ಅರ್ಪಿಸಿದೀವಿ, ನೀವು ಯಾವ ರೀತಿ ಡಿಸಿಷನ್ ತಗೋಬೇಕು ನೀವೇ ತಗೊಳ್ರಿ ಅಂತ. ನಾವೀಗ ಅವನು ನಿಮ್ಗೆ ನಿಮ್ಗೇನ್ ಫೀಲ್ ಆಗಿದೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪನವ್ರದ್ದು ಕೈ ಮೇಲಾಗಿದೆ? ಅಲ್ಲ ಮೇಲ್ನೋಟಕ್ಕೆ ಯಾರು ಗೊತ್ತಾಗಲ್ವ ಸರ್, ಅದನ್ನ ಕಣ್ಕಟ್ಟ ನಾನೇನು ಬೇರೆ ಹೇಳಕ್ಕಾಗಲ್ಲ. ಈಗ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ಸಮಾಜ ಗೊತ್ತಾಗದ್ರೆ ಇವೆಲ್ಲ ಏನು ಸ್ಕ್ರೂಟಿನಿ ಹಂತ ಹಂತ ಅಂತ ಎಲ್ಲ ಹೇಳಿದ್ರಲ್ಲ, ಹೈಕಮಾಂಡ್ ಒಂದು ಸ್ಕ್ರೂಟಿನಿ ಮಾಡುತ್ತೆ, ಅವರೊಂದು ಸರ್ವೆ ಮಾಡ್ತಾರೆ, ಅದಾದ್ಮೇಲೆ ಯಡಿಯೂರಪ್ಪನವ್ರೊಂದು ಸರ್ವೆ ಮಾಡಿದರೆ, ಆಮೇಲೆ ಕೆಲವರು ಖಾಸಗಿ ಸರ್ವೆಗಳು ಕಾಂಗ್ರೆಸ್ ಅಲ್ಲಿ, ಪರಮೇಶ್ವರ್ ಒಂದು ಸರ್ವೆ, ಸಿಎಂ ಒಂದು ಸರ್ವೆ, ಮತ್ತೆ ಸರ್ಕಾರಿ ಇಂಟೆಲಿಜೆನ್ಸ್ ಸರ್ವೆ, ಇವೆಲ್ಲ ಸರ್ವೆಗಳು ಅಂತಂದ್ರೆ ಸರ್ ಇದು ನ್ಯಾಯಾಂಗ ತನಿಖೆ ವರದಿ ಹೇಳಿದಂಗೆ. ಇದು ಈ ಚುನಾವಣೆ ಸಂದರ್ಭಗಳಲ್ಲಿ ಇದೊಂದು ಹೊಸ ತಂತ್ರ ಆಗ್ಬಿಟ್ಟಿದೆ ರಾಜಕೀಯ ಪಕ್ಷಗಳು ಅಂದ್ರೆ ಇವೆಲ್ಲ ಸುಮ್ಮನೆ ಸೈಡ್ಗೆ ಹಾಕಕ್ಕೆ 100% ಸತ್ಯ. ಯಾಕಂದ್ರೆ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ಯಾರೋ ಒಂದು 100 ಜನ ಸರ್ವೆ ಸ್ಯಾಂಪಲ್ ತಗೊಂಡ್ಬಿಟ್ಟಿದೀವಿ ಅಂದ್ರೆ ಅದೇನು ಒಳ್ಳೆ ಸರ್ವೆ ಏನಲ್ಲ. ಒಂದು ವೇಳೆ ನಿಜವಾಗ್ಲೂ ಸರ್ವೆಲ್ಲಿ ಬಂದಿದ್ದಂತ ಅನೇಕರು, ಈಗ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬೇಳೂರು ಗೋಪಕೃಷ್ಣ ಜೀವರು, ಅವರು ಆ ಕ್ಷೇತ್ರದಲ್ಲಿ ಇನ್ನೊಬ್ಬ ಕ್ಯಾಂಡಿಡೇಟ್ ಇರಲೇ ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗಾದ್ರೂ ಕೊಡ್ಬೋದಾಗಿತ್ತಲ್ಲ. ನಾವು ಹಿಂದುಳಿದ ವರ್ಗದ ಲಿಸ್ಟಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಲಿಸ್ಟ್ ಇತ್ತು, ಅವ್ರನ್ನೂ ನಾವು ಸೇರಿಸ್ಕೊಟ್ಟಿದ್ವಿ. ಆದ್ರೆ ದುರಂತ ನೋಡಿ, ಯಾರನ್ನ ಕೇಳ ನಾವೀಗ ರಾಷ್ಟ್ರೀಯ ಅಧ್ಯಕ್ಷರು ಅಂಜನ್ ಮೂರ್ತಿರೇ, ಈಗ ಬಿಜೆಪಿಯವರು ಅವ್ರಿಗೆ ಹೇಳ್ಕತ್ತಾರೆ, ನಿಮ್ಮಲ್ಲೂ ಕೂಡ ಸರ್ವೆಗಳು ಮಾಡಿದ್ರಲ್ಲ, ಈಗ ನೋಡಿ ವೇಣುಗೋಪಾಲ್ ಹೇಳ್ತಾರಂತೆ 130 ಸೀಟು ನಾವು ಗೆಲ್ಲುವ ಸಾಧ್ಯತೆ ಅಂತ, ಈ ಸಿದ್ದರಾಮಯ್ಯ ಹೇಳ್ತಾರಂತೆ 120 ಅಂತ ಹೇಳ್ತಾರಂತೆ, ಇನ್ ಕೆಲವರು ಬೇರೆ ಬೇರೆ ತರದ್ದು ಅಂದ್ರೆ ಈ ಅವ್ರಿಗೆ ತಮ್ಮದೇ ಆದಂತ ಒಂದು ಪರ್ಸನಲ್ ಸರ್ವೆ ಇಟ್ಕೊಂಡಿದಾರ ಅಂತ. ಅದು ನನಗೆ ಗೊತ್ತಿಲ್ಲದ ವಿಚಾರ, ಅದು ಹೇಳಕ್ ಹೋಗಲ್ಲ. ಆದ್ರೆ ಇಂಟೆಲಿಜೆನ್ಸಿ ಮತ್ತೊಂದು ಮಗದೊಂದು ಆಗಿದೆ, ನಮ್ಮ ಕಡೆ 3 ಸರ್ವೆ ಆಗಿದೆ, 3 ಸರ್ವೆಲ್ಲೂ ನಿಜವಾದ ಸಂಗತಿ ಅವರು ಕೊಟ್ಟಿದ್ದಾರೆ. ಆ ನಿಜವಾದ ಸಂಗತಿನ ಮರೆಮಾಚಿ ಅವ್ರು ಇಷ್ಟು ಬಂದವರು ಕೊಟ್ಟಿದ್ದಾರೆ. ಅಂದ್ರೆ ನಾನು ಹೇಳ್ದಂಗೆ ನಡಿಬೇಕು ಅನ್ನೋ ಕೆಲವು ನಾಯಕರು, ಕೆಲವು ನಾಯಕರು ಒಂದು ಸೇಡಿ ನಮ್ಮ ಮನೋಭಾವ. ಎಸ್, ಬಾಸ್ ಕೋಟೆಗೆ ನಾವೇ ಆಳ್ಬೇಕು. ಹೌದು, ಕೋಟೆ ಮನೋಭಾವ ಸೇಡಿ ನಮ್ಮ ಮನೋಭಾವ. ಯಾವುದೋ ಒಂದು ಕಾಲದಲ್ಲಿ ನಾನು ಯಾರೋ ಒಬ್ಬನ ಮಾತು ಕೇಳಲಿಲ್ಲ, ನಿನಗೆ ಬುದ್ಧಿ ಕಲಿಸ್ಬೇಕು. ಯಾರೊಬ್ಬ ಜೆಪಿ ಟಿಕೆಟ್ ಕೇಳ್ದೆ, ಇಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರ ಮಾತು ಮಿರಿದಕ್ಕೆ ನನ್ನ ಶಿಕ್ಷೆ. ಅಂದ್ರೆ ನಿಮ್ಮ ಪಕ್ಷ ನಾಯಕರ ಶಿಕ್ಷೆಯಿಂದ? ಸೊ ಪಕ್ಷದಿಂದ ಆಗಿದ್ದಲ್ಲ, ಇಲ್ಲ ಪಕ್ಷದ ನಾಯಕರು ಅಂದ್ರೆ ನಮ್ಗೆ ಇವಾಗ ಎಂ ಪಿರೇ ನಮ್ಮ ನಾಯಕರು. ಈಗ ವೀರಪ್ಪಮೊಯ್ಲಿಯವರಿಂದ ನಿಮ್ಗೆ ತಪ್ಪು ಹೋಗಿದೆ ಅಂತ ಹೇಳ್ತೀರಿ? ಖಂಡಿತ. ಎಸ್, ವೀರಪ್ಪಮೊಯ್ಲಿ ನಿಮ್ಗೆ ತಪ್ಪಲೇ ಕಾರಣ ಜಿ ಪರಮೇಶ್ವರ್. ವೀರಪ್ಪಮೊಯ್ಲಿ ಅಂಡ್ ಜಿ ಪರಮೇಶ್ವರ್. ಹೌದು. ಎಸ್, ಬಾಬುರಾವ್ ಚೌಹಾಣ್ ಅವರೇ, ಇವತ್ತು ನೋಡಿ ಇಬ್ಬರು ನಿಮ್ಮ ಪಕ್ಷದ ನಾಯಕರು, ಅವ್ರಿಗೆ ಆಲ್ರೆಡಿ ಅಸಮಾಧಾನ ಆಗಿದೆ, ಅವ್ರ ಪಕ್ಷದಲ್ಲಿ ಇದ್ದಾರೆ ಈಗಲೂ ಕೂಡ, ಅವ್ರು ಹೇಳ್ತಿದ್ರೆ ನಮ್ಗೆ ಅನ್ಯಾಯ ಆಗಿದೆ ಅಂತದ್ದು. ಸೊ ಈಗಲೂ ಕೂಡ ಇಲ್ಲಿ ನಾವು ಲಿಸ್ಟ್ ನೋಡಿದ್ರೆ ಇದ್ರಾಗೇನು ಕಾಗೆ ಗುಬ್ಬಕ್ಕಂಗೆ ಕತೆ ಅಲ್ಲ, ಇದ್ರಾಗೆ ಲಿಸ್ಟೇ ಇದೆ. ಎರಡು ಲಿಸ್ಟಲ್ಲಿ ಬಂದರೆ ಎಲ್ಲವೂ ನೋಡ್ತಾ ಇದ್ರೆ ಯಡಿಯೂರಪ್ಪನವರು ತಮಗೆ ಬೇಕಾದರೂ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ, ಫೇಲ್ ಆಗಿಲ್ಲ, ಸಕ್ಸಸ್ ಆಗಿದ್ದಾರೆ. ಸೊಗಡಿ ಶಿವಣ್ಣ ವಿಚಾರದಲ್ಲಿ ಬಸವರಾಜು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಹಳೆ ಕಾಂಗ್ರೆಸ್ ನಾಯಕರು, ಜ್ಯೋತಿ ಗಣೇಶ್ ಅವ್ರ ಮಗ ಕೆ ಜೆ ಪಿಯಿಂದ ಅಧ್ಯಕ್ಷರು, ಸಿಟಿ ಅಧ್ಯಕ್ಷರು, ಅಲ್ಲಿ ಅವ್ರಿಗೆ ಟಿಕೆಟ್ ಕೊಡಿಸೋ ಸಕ್ಸಸ್ರು, ರೇಣುಕಾಚಾರ್ಯ ಕೊಡಿಸಿದ್ರು, ಆಮೇಲೆ ಬಿ ಪಿ ಹರೀಶು ಕಾಂಗ್ರೆಸ್ಗೆ ಹೋಗಿ ಕೆ ಜೆ ಪಿ ಹೋಗಿ ಬಂದು ಮತ್ತೆ ಅವರು ಟಿಕೆಟು ಆಯಿತು. ತುಂಬ ಕಡೆಯಲ್ಲಿ ಅವ್ರು ಹೇಳ್ದಂಗೆ ಆಗಿದೆ ಟಿಕೆಟ್ ಅಲ್ವಾ, ಅದನ್ನ ಒಪ್ಪಿಕೊಳ್ಳೋದ್ರಾಗ ಏನಿದೆ? ಯಡಿಯೂರಪ್ಪನವರೇ ಪಾಸ್ ಆಗಿದ್ದಾರೆ. ಈಗ ಸರ್ವೆ ರಿಪೋರ್ಟ್ಸು ಅದು ಹೇಳ್ತಾ ಇದ್ದಾರೆ ಅವರು ಹೇಳ್ತಕ್ಕಂಥ ಮಾತಲ್ಲಿ, ನನಗನ್ಸ ಮಟ್ಟಿಗೆ ಸರ್ವೆ ಒಂದು ಇಟ್ಕೊಂಡು ಮೂಲವಾಗಿ ಅಲ್ಲಿ ಎಲೆಕ್ಟ್ ಆಗ್ತಕ್ಕಂತ ಒಂದು ಮಾನದಂಡ ಇದೆ ಅಥವಾ ಇಲ್ಲ ಜಾತಿ ಸರ್ವೆ ಕಣ್ಕಟ್ಟಿ ಬಂದಂತ ನಮ್ಮ ಯಾವ ಸರ್ವೆ ಅಲ್ಲಿ ಎಲೆಕ್ಟ್ ಆಗ್ತಕ್ಕಂತ ವಾತಾವರಣ ಇದೆ. ಕುಮಾರ್ ಬಂಗಾರಪ್ಪನವರೇ, ಈಗ ಒಂದು ತಾವು ಕಾಂಗ್ರೆಸ್ ನವರು, ನಾನು ನಿಮ್ ಒಂದ್ ಪಾರ್ಟಿ ಚರ್ಚೆ ಮಾಡ್ತಲ್ಲ, 3 ಪಾರ್ಟಿದು ಅವ್ರ ಪಾರ್ಟಿದಂತೂ ಅದು ಒಂದ್ ರೀತಿ ಅದು ಕ್ಲೋಸ್ ಮ್ಯಾಟರ್. ಓಪನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರ ಪಾರ್ಟಿ ತೀರ್ಮಾನಗಳಾಗಿದ್ದಾವೆ, 126 ಸೀಟ್ ಆಗಿದೆ. ಆಮೇಲೆ ಅವರು ಒಂದು ಪ್ರಾದೇಶಿಕ ಪಾರ್ಟಿ, 2 ರಾಷ್ಟ್ರೀಯ ಪಕ್ಷಗಳು ಜಿದ್ದಾಜಿದ್ದಿಯಲ್ಲಿ ಅವ್ರು ಅವ್ರವ್ರ ಅಸ್ತಿತ್ವಕ್ಕಾಗಿ ಅವ್ರು ಬಂದಾಗ ಅವರವರ ರಾಜಕೀಯವಾದಂಥ ಒಂದು ಕಾರ್ಡ್ ಯೂಸ್ ಮಾಡ್ತಾ. ನಿಮ್ಮ 2 ರಾಷ್ಟ್ರೀಯ ಪಕ್ಷಗಳು ಏನೆಲ್ಲ ಹೇಳಿದ್ರು ನೋಡಿ, ಈ ಮಹಾತ್ಮ ಗಾಂಧೀಜಿ ಏನು ಪಂಚತಂತ್ರಗಳ ತರದೆಲ್ಲ ಏನು ಆಮೇಲೆ ಈ ತರದ ಪಾಲಿಸಿ ಹೇಳ್ತೀರಿ, ಸರ್ವೆ ಮಾಡಿಸಿದ್ರು ಕೂಡ ಕೆಲವು ವಿನ್ನೇಬಲ್ ಅಂತ, ಅದನ್ನ ಸರ್ವೆ ಯಾಕೆ ಮಾಡಿಸಕ್ ಹೋದ್ರಿ, ಬಿಟ್ಟು ಬಿಡ್ಬೇಕಾಗಿತ್ತು ನೋಡಿ. 100% ಮಾರ್ಕ್ಸ್ ನಲ್ಲಿ 10% ಮಾಡ್ತಾ 100% ಕ್ಯಾಲ್ಕುಲೇಟ್ ಮಾಡಿ 100 ಮಾಡ್ಲಿಕ್ಕೆ ಆಗ್ತದೆ. ಸರ್ವೇನು ಒಂದು 10%, ಆಮೇಲೆ ಅವ್ರು ಎಲೆಕ್ಟ್ ಆಗ್ತಕ್ಕಂತ ಅವ್ರ ಅಲ್ಲಿ ವಾತಾವರಣ ಹೇಗಿದೆ, ಸರ್ವೆ ರಿಪೋರ್ಟ್ ಹೆಂಗಿದೆ ಅಂತ.
ನನಗ್ ಬೇಕಾದಾಗ ಒಂದ್ ಸರ್ವೆ, ನಿನ್ನ ತೆಗಿಬೇಕಾದ್ರೆ ಇನ್ನೊಂದ್ ಸರ್ವೆ. ಉದಾಹರಣೆಗೆ ಏನಂದ್ರೆ, ಬಸವಲಿಂಗಪ್ಪನವರು ಮಗ ಪ್ರಸನ್ನ ಕುಮಾರ್ ಕಾಂಗ್ರೆಸ್ಗೆ ಅವ್ರ ನಿಷ್ಠಾವಂತರ ಅಲ್ಲ ಅಂತ ಅನ್ಬಿಟ್ರೆ ಯಾವ ಕಾಂಗ್ರೆಸ್ ಒಪ್ಪಲ್ಲ. ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಕ್ಕೋಸ್ಕರ, ಅಖಂಡ ಶ್ರೀನಿವಾಸ ಮೂರ್ತಿಗೆ ಅಕಾಮಡೇಟ್ ಮಾಡಕ್ಕೋಸ್ಕರ ಸಿದ್ದರಾಮಯ್ಯ ಏನ್ ಮಾಡಿದ್ರು, ಪ್ರಸನ್ನ ಕುಮಾರ್ ತಪ್ಪಿಸಿದ್ರು. ಸರ್ವೆ ಕೇಳಿ ಮಲ್ಲೇಶ್ವರಂ ಅಲ್ಲಿ ಸೀತಾರಾಮ್ ಟಿಕೆಟೇ ಬೇಡ ಅಂತಿದ್ದಾರೆ ಅಂತ ಅವ್ರು ಟಿಕೆಟ್ ಕೊಡ್ತಾರೆ. ಟಿಕೆಟ್ ಬೇಡ ಅಂತಿದಾರ ಅವರು ಕಾಂಗ್ರೆಸ್ ಅಲ್ಲಿ. ಎಚ್ ಎಂ ರೇವಣ್ಣ ಅವರು ಚನ್ನಪಟ್ಟಣ ಟಿಕೆಟ್ ಕೇಳಿದ್ರ, ಯಾವ ಸರ್ವೆ ಅಲ್ಲಿ ಹೇಳಿತ್ತು ಚನ್ನಪಟ್ಟಣದಲ್ಲಿ ರೇವಣ್ಣ ಅವ್ರು ಗೆಲ್ತಾರೆ ಅಂತ? ಅಂದ್ರೆ ಪಶು ಮಾಡಕ್ಕೋಸ್ಕರ, ಒಬ್ಬ ವ್ಯಕ್ತಿನ ಬಲಿ ಪಶು ಮಾಡಕ್ಕೆ ತನ್ನ ಶಕ್ತಿನ ಬಳಸಿ ಉರ್ಜಿಸ್ಕೊಳ್ಳಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಬಲಿ. ಅಂದ್ರೆ ಸೀನಿಯರ್ ಮೋಸ್ಟ್ ಅಂಜನ್ ಮೂರ್ತಿ ಅವ್ರನ್ನ ಟಿಕೆಟ್ ತಪ್ಪಿಸಿದ್ರು. ಕಾಂಗ್ರೆಸ್ ಕೋಟೆಯನ್ನ ಉಳಿಸ್ಕೊಳ್ಳೋದು ನಾನೇ, ನಾನು ಹೇಳಿದವರಿಗೆ ಇವತ್ತು ಸೈನ್ಯಕ್ಕೆ ಸೇರಿಸ್ಕೋಬೇಕು ಸೊ ಅನ್ನುವಂಥದ್ದು ಕಾರಣಕ್ಕಾಗಿ, ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಕೂಡ ಯಡಿಯೂರಪ್ಪನವರು ಈ ಸಲ ಕೂಡ ನಾನೇ ನಾಯಕತ್ವ ನಾನೇ ಸಿ ಎಂ ಅನ್ನೋ ಕಾರಣಕ್ಕಾಗಿ ಅವರು ತಮಗೆ ಬೇಕಾದಂಥ ಒಂದು ಶಾಸಕಾಂಗ ಸಭೆಯಲ್ಲಿ ಮೆಜಾರಿಟಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ರಾಜಕೀಯ ರಣತಂತ್ರದಲ್ಲಿ ಸಕ್ಸಸ್ ಆಗಿದರೆ ನಾನೇ ಬಾಸ್ ನಂದೇ ಟೀಮ್ ಅನ್ನೋದ್ರಲ್ಲಿ ಎರಡು ಮಾತ್ರ ಮತ್ತಷ್ಟು ಚರ್ಚೆ ಮಾಡ್ತೀನಿ. ನಾನೇ ಬಾಸ್ ನಂದೇ ಟೀಮ್ ಅಂಜನ ಮೂರ್ತಿ ಅವರೇ, ನನಗೆ ಒಂದು ಮಾಹಿತಿ, ಒಬ್ಬ ಅಧಿಕಾರಿಗಳು ರಿಟೈರ್ಡ್ ಆದಂತ ಬಿ ಬಿ ಎಂ ಪಿ ಕಮಿಷನರ್ ಅಂತ ಹೇಳ್ತಾರೆ, ನನಗೆಲ್ಲರೂ ಸಿಕ್ಕಿದ್ರು ಸಿ ಎಂ ನೀನು ಎಲೆಕ್ಷನ್ ಇಲ್ಲಪ್ಪ ಅಂತ ಹೇಳಿದ್ರು ನಿಂತೆ. ಅವ್ರಿಗೆ ಯಾವ ಸರ್ವೆ? ಅಲ್ಲಿ ಯಾರೋ ಒಬ್ಬ ದೇವರಾಜ್ ಪಾಟೀಲ್ ಅಂತ ಹೇಳ್ತಾರೆ, ಅವ್ರು ಯಾರೋ ಎಚ್ ಎಂ ಮೇಟಿಯ ಸಂಬಂಧಿಕರು ಅಂತ ಕ್ಲೋಸ್ ಅಂತೆ, ಅವ್ರು ಸುಮ್ಮನೆ ಒಂದ್ಸಲ ಇರಲಿ ಅಂತ ಅವ್ರು ಟವಲ್ ಹಾಕೊಂಡು ಅಂದ್ರೆ ನಮ್ಮಲ್ಲಿ ಬಸ್ಸಲ್ಲಿ ಸೀಟ್ ಇಡ್ತಾರಲ್ಲ ನಮ್ಗೆ ಗುಲ್ಬರ್ಗ ಕಡೆ, ನಮ್ಮ ಬರ್ತಾನೆ ಬರೋ ಈ ಸೀಟ್ ಅಂತೇಳಿ ಆ ರೀತಿ. ಮತ್ತೆ ಅದಕ್ಕೆ ಯಾವ ಸರ್ವೆ ನಂಗೆ ಅರ್ಥ ಆಗಲ್ಲಪ್ಪ ನೀವು ಪಾರ್ಟಿಯಲ್ಲಿ. ನೀವು ಹೇಳ್ತಾ ಇದ್ರಿ ನಮ್ಮಲ್ಲೆಲ್ಲ ಕರೆಕ್ಟ್ ಆಗಿದೆ, ಹೆಂಗೆ ಹೇಳ್ತಾ ಇದ್ರಿ ನೀವು ಇಷ್ಟು ವರ್ಷ ನೀವು ತ್ರಿಮೂರ್ತಿಗಳಾದಂಥ ಬೆಂಗಳೂರಿನಲ್ಲಿ? ಈಗ ಏನಾದ್ರು ಸರ್ವೆ ಮೇಲೆ ಡಿಪೆಂಡ್ ಆಗಿದ್ರೆ ಈ ಆಂಜನ ಮೂರ್ತಿಗೆ 100% ಸಿಕ್ಕಿರೋದು. ಅಂದ್ರೆ ಕಣಕ್ ಇಳಿತಾ ಇದ್ರಿ ಲಾಸ್ಟ್ ಇದ್ರಲ್ಲೂ ಕೂಡ ಎಲೆಕ್ಷನ್ ನಿಲ್ತಾ ಇದ್ರಿ. ಇವಾಗ ನಾಳೆ ಆಗ್ತಾ ಇದ್ರ ಇದೇನು ಬಂಡಾಯ ಕಾಂಗ್ರೆಸ್ ಇಂದ ನಾಮಿನೇಷನ್? ಎಸ್ ಉದಯ್ ಕುಮಾರ್ ಶೆಟ್ರೆ, ಇವತ್ತು ಈಗ ಒಂದು ನಾವು ಚರ್ಚೆ ಮಾಡ್ತಾ ಇದ್ವಿ, ಟಿಕೆಟ್ಗಳು ಅನೌನ್ಸ್ ಆಗಿದೆ, ನೀವು ಅಸಮಾಧಾನನೋ ಅತೃಪ್ತಿನೋ ಕೆಲವ್ರು ನಿಲ್ತಾರೆ ಕೆಲವ್ರು ನಿಲ್ಲಲ್ಲ, ಅನೇಕ ಜನ ರಾಜೀನಾಮೆ ಕೊಡ್ತಾ ಇದ್ರೆ, ಆದ್ರೆ ಎರಡೂ ಪಕ್ಷಗಳು ಅವ್ರು ಹೇಳಿದ ರೀತಿಯಲ್ಲಿನೇ ಟಿಕೆಟ್ ಹಂಚಿಕೆ ಆಗಿದೆಯಾ ಅಥವಾ ನಾಯಕ ಹೇಳಿದ ರೀತಿ ಬಾಸ್ ಹೇಳಿದ ರೀತಿ ಆಗಿದೆಯಾ? ನಮ್ಮ ಪಕ್ಷದಲ್ಲಿ ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಆದರೂ ನಮಗೆ ನಮ್ಮ ತಾಲೂಕಿನ ಬಟ್ಟೆ ಹೇಳೋದಾದರೆ, ನಮಗೆ 8 ತಿಂಗಳಿದ್ದೇ ಗೊತ್ತಿದ್ದು ನಮಗೆ ಟಿಕೆಟ್ ಸಿಗೋದಿಲ್ಲ ಅಂತ. ಟಿಕೆಟ್ ಪಡೆಯುವುದು ನಮ್ಮದು ಒಂದೇ ಉದ್ದೇಶ ಆಗಿರಲಿಲ್ಲ, ಪಕ್ಷ ಸಂಘಟನೆ ಮಾಡೋದು ಇದು ನಮ್ಮ ಮೂಲ ಉದ್ದೇಶ ಆಗಿತ್ತು. ಸಂಘಟನೆ ಮಾಡ್ತಾ ಮಾಡ್ತಾ ಯಾರು ಸಂಘಟನೆ ಮಾಡ್ತಾರೆ, ಯಾರು ಜನ ಅಭಿಪ್ರಾಯ ಕೊಡ್ತಾರೆ, ಯಾರು ಕಾರ್ಯಕರ್ತರು ಹೇಳ್ತಾರೆ, ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ನಮಗೆ ನಂಬಿಕೆ ಇತ್ತು. ಆ ನಂಬಿಕೆಗೆ ಇವತ್ತು ದ್ರೋಹ ಆದಾಗಿದೆ. ಆದ್ರೂ ಪರವಾಗಿಲ್ಲ, ಈಗ ಯಾರು ಅಭ್ಯರ್ಥಿ ನಿಲ್ತಿದ್ದಾರೆ ಅವ್ರು ಖಂಡಿತ ಗೆಲ್ಲುತ್ತಾರೆ. ಅವರೇ ಈಗ ನಿಮ್ಮ ಪಕ್ಷವನ್ನು ನೋಡಿದ್ರೆ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರ ಮೇಲ್ಗೈ ಆಗಿದೆ, ಅವ್ರು ಒಪ್ಪಲ್ಲ ನೇರವಾಗಿ, ಹೈಕಮಾಂಡ್ ಕೂಡ ಅವ್ರನ್ನ ಸಂಪೂರ್ಣವಾಗಿ ನೀವು ಹೇಳದಂಗೆ ನಾವು ಅಂತ ಹೇಳಿದ್ದಾರೆ. ಇಲ್ಲಿ ಖರ್ಗೆ ಅವರು, ಮೊಯ್ಲಿ, ಆಸ್ಕರ್ ಫರ್ನಾಂಡಿಸ್, ಹಳೆ ಏನು ತಲೆಗಳಿದಾವೆ, ಹಳೆ ತಲೆಗಳು ಕೂಡ ಸುಮ್ಮನೆ ಆಗಬೇಕಂತ ಅನಿವಾರ್ಯ ಸ್ಥಿತಿ ಇದೆ ಅಂತ. ಹಾಗೇನಿಲ್ಲ ಸರ್, ಹೈಕಮಾಂಡ್ ನಮ್ಮ ಸಿದ್ದರಾಮಯ್ಯ ಅವರಿಗೆ ಸರ್ವಾಧಿಕಾರ ಕೊಟ್ಟಿದ್ದಾರೆ. ಅವ್ರಿಗೇನು ಸರ್ಕಾರ ಬರಬೇಕು, ಎಲ್ಲ ಅವರು ಅಭ್ಯರ್ಥಿಗಳು ಗೆಲ್ಲಬೇಕಂತ ಅವ್ರ ಉದ್ದೇಶ ಅಷ್ಟು ಬಿಟ್ಟರೆ ಈ ಥರ ನಮ್ಮಲ್ಲಿ ಡಿಫ್ರೆನ್ಸಸ್ ಇಲ್ಲ. ಸೊ ನೀವು ಎಲ್ಲರೂ ಅಭಿಪ್ರಾಯ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ನಿಂಬಾಸ್ ಅವರೇ, ಎಸ್ ಎಸ್ ಬೇಳೂರವರೇ, ಈಗ ಅವ್ರ ಬಾಸ್ ಅಂತ ಕಾಂಗ್ರೆಸ್ ಒಪ್ಕೊಂಡ್ರು, ಈಗ ಬಿಜೆಪಿಯವರು ಯಡಿಯೂರಪ್ಪನವ್ರ ಬಾಸ್ ಅಂತ ಒಪ್ಕೊಂಡಿದ್ದಾರೆ. ಮೊದಲು ಏನಂತ ಒಂದು ತಿಂಗಳಿಂದ ಯಡಿಯೂರಪ್ಪನವ್ರು ಡಮ್ಮಿ ಆಗೋಗ್ಬಿಟ್ರು, ಏನು ಅಮಿತ್ ಶಾ ಅವರೇ ಬರೀ ಕಾಣ್ತಾ ಇದಾರೆ, ಗಂಗಾಧರ ಮಾಡ್ತಾರೆ, ಇವರೇನಪ್ಪ ಅನ್ನೋತಿರ್ತರು. ನೋಡಿದ್ರೆ ಇಲ್ಲಿ ಲಿಸ್ಟ್ ಬರ್ತಾ ಇದ್ದಾಗ ನೋಡ್ತಾ ಇದ್ದಂಗೆ ಒಳಗೆ ಈ ಎಂದ ನಮ್ಮ ಈ ಏನು 7C ಕತೆಗಳಿದ್ದಾವೆ, ಅರಬ್ಬಿ ಸಮುದ್ರ ಕತೆ, ಅರಬ್ಬಿ ಇದ್ರದ್ದು ಸಿ ನೈಟ್ಸ್ ಬರ್ತಾ ಬರ್ತಾ ಎಲ್ಲ ಎಲ್ಲ ಅವರು ಅವರು ಅವ್ರದ್ದೇ ಬರ್ತಾ ಇದೆ. ಎಲ್ಲ ಸುಳ್ಳ್ರಿ ಅದೆಲ್ಲ, ಎಲ್ಲ ಒಳಗಡೆಯಿಂದ ಆಗಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಬಂದು ಡೆಲ್ಲಿ ಅಂತ ಬಂದವರೆಲ್ಲ ಏನು ಅವ್ರೇನು ಗೊತ್ತಿರ್ತೈತೆ, ಇವ್ರು ಹೇಳ್ದಂಗೆ ಹೇಳ್ಕೊತಾ ಹೋಗ್ತಾ ಇರ್ತಾರೆ, ಅವ್ರು ಇವ್ರು ಹೇಳ್ದಂಗೆ ಟಿಕ್ ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲಿ ರಾಜಕೀಯದಲ್ಲಿ ಅವ್ರಿಗೆ ಆಗೋಗಿದೆ, ಇನ್ನೇನಿರುತ್ತೆ ಅಲ್ಲಿ? ಅಷ್ಟೇ, ಆ ಥರ ಇಲ್ಲ, ಆ ಥರ ಆಗಿಲ್ಲ. ಬಟ್ ಬೇಲೂರು ಗೋಪಾಲ ಕೃಷ್ಣ ನಾರಾಜಾಗಿ ಅವರು ಡಿಸ್ಸಾಟಿಸ್ಫೈಡ್ ಆಗಿ, ಇನ್ನೂ ನಿಮ್ಗೆ ಏನು ನಿರೀಕ್ಷೆ ಇದೆ ಅದಕ್ಕೆ ನಿಮ್ಗೆ ನಾರಾಜ ಆಗಿಲ್ಲ? ನಮ್ಮಲ್ಲಿ ನೋಡಿ, ಯಡಿಯೂರಪ್ಪನವರು ನಮ್ಮ ಬಾಸ್ ಇಲ್ಲ, ನಮ್ಮಲ್ಲಿ ಕರ್ನಾಟಕಕ್ಕೆ ಅವ್ರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅವ್ರ ಮೇಲೆ ಬಾಸ್ ಯಾರು? ಅಮಿತ್ ಶಾ ಅವರು. ಅವ್ರ ಮೇಲೆ ಅಮಿತ್ ಶಾ ಬಾಸ್ ನಡೆದಿರಲಿ, ಕೂಡ ಮಾಡಿದ್ರು ಬಿಟ್ಟು ಮಾಡಿ. ಅದನ್ನಂತೆ ಗಮನಿಸಬೇಕು, ಎರಡು ರಾಷ್ಟ್ರೀಯ ಪಕ್ಷಗಳದ್ದು ಹೈಕಮಾಂಡ್ ಏನಿದೆ ಅವೇನು ಸೀಟ್ ಕೊಡೋ ವಿಚಾರದಲ್ಲಂತೂ ನಡೆದಿಲ್ಲ. ಇಲ್ಲಿ ನಡೆದಿರೋದು ಕರ್ನಾಟಕದಲ್ಲಿ ಬಿಜೆಪಿ ಯಡಿಯೂರಪ್ಪನವ್ರದ್ದು
ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು. ಮನ ಮುಟ್ಟಂತ ಯೋಜನೆ ಯೋಜನೆ ಬೇರೆ ಸರ್, ಟಿಕೆಟ್ ವಿಚಾರ ಅಮಿತ್ ಶಾ ಅವರು ನಮ್ಮ ಭಾರತ ದೇಶದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ಬೆಂಗಳೂರಿನಲ್ಲಿ ಮನೆ ಮಾಡಿ ಮೂರ್ನಾಲ್ಕು ದಿವಸದಿಂದ ನನ್ನ ಪ್ರಕಾರ ರಾಹುಲ್ ಗಾಂಧಿ 150 ಮಿಷನ್ ಅಂತ ಹೇಳಿದ್ರೆ ಅಮಿತ್ ಶಾ ಅವರು ಮತ್ತೆ ಭಾಷಣ ಮೇಲೆ ಭಾಷಣ ಕಳೆದ 2 ತಿಂಗಳಿಂದ 150 ಮಿಷನ್ ಆಗಿದ್ರೆ ನನ್ನ ಪ್ರಕಾರ ಕಾಂಗ್ರೆಸ್ಗಿಂತಲೂ ಮೊದಲೇ ನಿಮ್ದು 224 ಸೀಟ್ಗಳನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಒಬ್ಬ ಯುವಕನನ್ನ ಗುಜರಾತ್ ನಲ್ಲಿ ಕಂಪ್ಲೀಟ್ ಅನೇಕ 40 ಜನ ಸಿಟ್ಟಿಂಗ್ MLA ತೆಗೆದು ಹೊಸಬರನ್ನು ತೋರಿಸ್ತರು, ಹೊಸ ಮುಖಗಳನ್ನು ತಂದ್ರು, ಎಲ್ಲ ಜಾತಿಗಳು. ಯಾಕೆ ಕರ್ನಾಟಕದಲ್ಲಿ ಆಗಿಲ್ಲ ಅಂದ್ರೆ ಇದು ಕರ್ನಾಟಕ ಸ್ಟೀಜಿ ಅಲ್ಲ ಅಂತ ಅವ್ರಿಗೆ ಕೂಡ ಒಂದು ಮೆಸೇಜ್ ಪಾಸ್ ಆಗಿದೆ ಸರ್. ಏನಿಲ್ಲ, ಈಗ ನಾವು ನೋಡಿ ಬ್ರಿಗೇಡ್ ಅಲ್ಲಿ ಕೇಳಿದಂತ ಟಿಕೆಟ್ಸ್ ಕೊಟ್ಟಿಲ್ಲ. ನಾವು ಈಗಲೂ ಆಶಾವಾದಿ ಇದೀವಿ ನಮ್ಮ ವಿರೂಪಾಕ್ಷಪ್ಪನವ್ರು ಟಿಕೆಟ್ ಕೊಡ್ಬೇಕು, ಮತ್ತೆ ಅನೇಕ ಮುಂದಿನ ದಿನಗಳಲ್ಲಿ ಈ ಸಮಾಜ ಜೋಡಿಸ್ಕೊಡೋ ದಿಕ್ಕಲ್ಲಿ ನೀವು ಹೋಗ್ಬೇಕು, ಇಲ್ದಿರೋದ್ರೆ ಈ ಸಮಾಜ ನಿಮ್ ಜೊತೆ ಹೋಗಲ್ಲ ಅಂತ ನಾನು ನೇರವಾಗಿ ಹೇಳ್ಬೇಕಾಗ್ತದೆ. ಸೊ ಭಾಷಿಸಮ ಆಗಿದೆ ಎರಡು ಪಾರ್ಟಿಗಳು, ಖಂಡಿತ ಆಗಿದೆ ಸರ್. ಎಸ್ ಎಸ್, ಎಲ್ಲರೂ ಕೂಡ ಧನ್ಯವಾದಗಳು ದೊಡ್ಡವರಿಗೆ, ಬೇಳೂರವರ ಹಾಕಿಂಗದ ಮೂರ್ತಿ ಮತ್ತೆ ಬೊಬ್ಬರ ಚೌಡ ಮತ್ತೆ ಹಿರಿಯರಂತ ಅಂಜಿನ ಮೂರ್ತಿ, ರಾಮಪ್ರಸಾದ್ ಹಾಗೂ ಉದಯ ಕುಮಾರ್ ಶೆಟ್ಟಿ ಎಲ್ಲರೂ ಕೂಡ ಧನ್ಯವಾದ. ಯಾಕಂತಂದ್ರೆ ಒಂದಂತೂ ಸ್ಪಷ್ಟ, ನಾವು ಚರ್ಚೆ ಏನೇ ಮಾಡಿದ್ರು ಕೂಡ ಬಹಳ ಜನ ಇದು ಒಪ್ಕೊಳ್ತಾ ಇರಲಿಲ್ಲ. ಏ ಇಲ್ರಿ, ಪಾರ್ಟಿ ತರ ಆಗಿದೆ, ಸರ್ವೆ ತರ ಆಗಿದೆ, ಆ ನಾಯಕರು ಏನೋ ಎಲ್ಲರ ಮಾತು ಕೇಳಿದರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಕ್ಲಿಯರ್ ಕಟ್ಟು ಮಕ್ಕಿ ಕ ಮಕ್ಕಿ ದೂಧ್ ಕಾ ದೂಧ್ ಪಾನಿ ಕಾ ಪಾನಿ ಅಂತ ಮಾಟ ಹೊರಟ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಾಸ್, ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಾಸ್. ಇದೇ ಇವತ್ತಿನ ಜಿದ್ದಾಜಿದ್ದೀಗ ಅಗ್ರ ರಾಷ್ಟ್ರೀಯ ವಾರ್ತೆ.